press the bell icon on the YouTube app and never miss another update. Hi, my dear students. So already we completed the maximum chapters. So we are coming to sessions for the last chapter in the first part of the physics. So nimge indin chapters alla perfect agi practice maadi exams kuda bardidira and competitive part alli practice kuda maadkondidru. So ivattin class alli andre ivattin class inda we will start with a chapter known as gravitation. High school alli kuda gravitation chapter na kalthirthira. So adara some more extra concepts nimge PUC alli irutte. So gravitation chapter ge bekagiro important things na navu bridge course na classes alli discuss maadidvi. Even adanna neevu nenkoda ittkondirthiri. Akasmat nimge nenpilla antandre bridge course alli navu geometrical analysis anta en discuss maadidvu adanna svalpa revise maadi. So revise maadidre ee chapter alli iruvanta basic things revise aagi easy aagi artha aagta barutte. So let's start with the chapter gravitation. Initially you know that gravitation ono name keli takshna nimge nenpago scientist name yaru Sir Isaac Newton. So in 1665 alle Newton no gravitation bage discussion maadu. So what about that gravitation? How the Sir Isaac Newton predict the concept of gravitation? Simple. So observe maartirbekadre ನೇಚರ್ ಕೂತ್ಕೊಂಡು ಅಬ್ಸರ್ವ್ ಮಾಡಬೇಕಾದ್ರೆ ಒಂದು ಆಪಲ್ ಮರದಿಂದ ಕೆಳಗೆ ಬೀಳುತ್ತೆ. ಸೊ ವೆನ್ ದ ಆಪಲ್ ಫಾಲ್ ಡೌನ್ ಫ್ರಮ್ ದ ಟ್ರೀ ಹಿ ಫೆಲ್ಟ್ ದಟ್ ವೈ ದಿಸ್ ಆಪಲ್ ಈಸ್ ಫಾಲಿಂಗ್ ಟುವರ್ಡ್ಸ್ ಅರ್ತ್, ಮೇಲಕ್ಕೆ ಹೋಗ್ಲಿಲ್ಲ, ಕೆಳಗೆ ಯಾಕೆ ಬೀಳ್ತಾ ಇದೆ. ಸೊ ದೆನ್ ಈ ಕನ್ಕ್ಲೂಡ್ಸ್ ವಿತ್ ಅ ಲಾಜಿಕಲ್ ಅಪ್ಲಿಕೇಶನ್, ದಟ್ ಈಸ್ ಇನ್ ದ ಯೂನಿವರ್ಸ್ ಎವ್ರಿ ಆಬ್ಜೆಕ್ಟ್ ವಿಲ್ ಅಟ್ರಾಕ್ಟ್ಸ್ ಎವ್ರಿ ಅನದರ್ ಆಬ್ಜೆಕ್ಟ್ಸ್. ಓಕೆ, ಎವ್ರಿ ಆಬ್ಜೆಕ್ಟ್ ವಿಲ್ ಅಟ್ರಾಕ್ಟ್ಸ್ ಎವ್ರಿ ಅನದರ್ ಆಬ್ಜೆಕ್ಟ್ಸ್. That attraction of the object with respect to each other and that force of attraction is known as gravitation. So what is gravitation anta kelidre mind will fix aagbeku, every object will attracts every other objects in the universe, that force of attraction is known as gravitation force. So is gravitation nothing but gotaid nimge, it's also one of the force. So physical world chapter alli discussion maadbekadre four natural forces na discuss maadi. ಆ ಫೋರ್ ನ್ಯಾಚುರಲ್ ಫೋರ್ಸಸ್ ಅಲ್ಲಿ ವೀಕೆಸ್ಟ್ ಫೋರ್ಸ್ ಯಾವುದು ಅಂತಂದ್ರೆ ಇಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ. ಸೊ ಒಂದ್ ನೆನ್ಪಿಟ್ಕೋಬೇಕು, ಗ್ರಾವಿಟೇಷನಲ್ ಫೋರ್ಸ್ ಇಸ್ ದ ವೀಕೆಸ್ಟ್ ಫೋರ್ಸ್ ಹೌದಲ್ವಾ. ಬಟ್ ವೀಕೆಸ್ಟ್ ಫೋರ್ಸ್ ಅಂದ ತಕ್ಷಣ ಇದನ್ನ ನಾವು ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ಸ್ ಹ್ಯಾವ್ ಮೋರ್ ಇಂಪಾರ್ಟೆನ್ಸ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಸ್ಟಾರ್ಸ್, ಡ್ಯೂರಿಂಗ್ ದ ಚೇಂಜಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಆಫ್ ಸ್ಟ್ರಕ್ಚರ್ ಆಫ್ ಸ್ಟಾರ್ಸ್ ಪ್ಲಾನೆಟ್ಸ್. ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಸೊ ಇಡೀ ಯೂನಿವರ್ಸ್ ನ ಚೇಂಜಸ್ ಆಗ್ಬೇಕಾದ್ರೆ ಗ್ರಾವಿಟೇಷನ್ ಫೋರ್ಸ್ ನ ಇಂಪಾರ್ಟೆನ್ಸ್ ತುಂಬಾ ಇದೆ. ದಟ್ಸ್ ವೈ ವಿ ನೆವರ್ ನೆಗ್ಲೆಕ್ಟ್ ದ ವೀಕೆಸ್ಟ್ ಫೋರ್ಸ್ ಆಫ್ ದ ನೇಚರ್, ದಟ್ ಈಸ್ ಗ್ರಾವಿಟೇಷನ್ ಫೋರ್ಸ್. ಸೊ ಈ ಗ್ರಾವಿಟೇಷನ್ ಫೋರ್ಸ್ ನ ಡಿಸ್ಕಷನ್ ಎಲ್ಲೆಲ್ಲಿ ಅಪ್ಲೈ ಮಾಡಬಹುದು, ಸುಮಾರು ಕಾನ್ಸೆಪ್ಟ್ ಎಲ್ಲ ಅಪ್ಲೈ ಮಾಡ್ತಾರೆ, ಸುಮಾರು ವಾಸ್ಟ್ ಕಾನ್ಸೆಪ್ಟ್ ಆಫ್ ಅಪ್ಲೈ ಮಾಡ್ತಾ ಹೋಗುದು. ಸೊ ಅದ್ರ ಫಸ್ಟ್ ಥಿಂಗ್ ದರ್ ಇಸ್ ಅನ್ ಅಟ್ರಾಕ್ಷನ್ ಬಿಟ್ವೀನ್, ಬೆಸ್ಟ್ ಎಕ್ಸಾಂಪಲ್ ತೊಳೋದಾದ್ರೆ ದ ಅಟ್ರಾಕ್ಷನ್ ಬಿಟ್ವೀನ್ ಸನ್ ಅಂಡ್ ಅರ್ತ್, ಸನ್ ಅಂಡ್ ಅದರ್ ಪ್ಲಾನೆಟ್ಸ್ ಅಲ್ವಾ, ಸನ್ ಅಂಡ್ ಅದರ್ ಸೆಲೆಸ್ಟಿಯಲ್ ಬಾಡೀಸ್. ಸೊ ದಟ್ ಇಸ್ ದ ಗ್ರಾವಿಟೇಷನಲ್ ಫೋರ್ಸ್ ನ ಬೆಸ್ಟ್ ಎಕ್ಸಾಂಪಲ್. ಸೊ ನಾನು ಚಾಕ್ ಪೀಸ್ ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ದಟ್ ಇಸ್ ಡ್ಯೂ ಟು ಈ ಚಾಕ್ ಪೀಸ್ ರಸ್ಟ್ ಇದೆ, ಅದಕ್ಕೆ ಏನ್ ರೀಸನ್, ಗ್ರಾವಿಟೇಷನ್ ಫೋರ್ಸ್. ಸೊ ಡಸ್ಟ್ ಅದನ್ನ ನಾನು ಟೇಬಲ್ ಮೇಲಿಟ್ಟಿದ್ದೀನಿ, ಅಲ್ಲಿ ಡಸ್ಟ್ ಆಫ್ ರಸ್ಟ್ ಅಲ್ಲಿ ಇದೆ ಗ್ರಾವಿಟೇಷನ್ ಫೋರ್ಸ್ ಅಲ್ವಾ. ಸೊ ನಾನು ನೆಲದ ಮೇಲೆ ಇಟ್ಕೊಂಡಿದ್ದೀನಿ, ಅವ್ರು ಕೂಡ ಗ್ರಾವಿಟೇಷನ್ ಫೋರ್ಸ್. ಸೊ ಯಾರೇ ಆದರೂ ಅಷ್ಟೇ, ಸೊ ಒಂದು ಆಬ್ಜೆಕ್ಟ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಇನ್ನೊಂದು ಆಬ್ಜೆಕ್ಟ್ಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಅಟ್ರಾಕ್ಟ್ ಆಗ್ತಿರೋ ಫೋರ್ಸ್ ಯಾವುದು, ಅಟ್ರಾಕ್ಟಿವ್ ಫೋರ್ಸ್, ದಟ್ ಈಸ್ ಗ್ರಾವಿಟೇಷನ್ ಫೋರ್ಸ್. ಸೊ ಈ ಗ್ರಾವಿಟೇಷನ್ ಫೋರ್ಸ್ ನ ಕಂಪ್ಲೀಟ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲನೇಷನ್ ನಮಗೆ ಬರೀ ಸರ್ ಐಸಾಕ್ ನ್ಯೂಟನ್ ಇಂದ ಮಾತ್ರ ಸಿಗೋದಿಲ್ಲ, ಅಲಾಂಗ್ ವಿತ್ ಅನದರ್ ಸೈಂಟಿಸ್ಟ್. ಆ ಸೈಂಟಿಸ್ಟ್ ಏನೇನು ಪ್ರಿಡಿಕ್ಷನ್ ಮಾಡ್ತಾರೆ ಅದನ್ನ ನಾವು ಡಿಸ್ಕಷನ್ ಮಾಡಬೇಕಾಗುತ್ತೆ. ಬಟ್ ಆ ಸೈಂಟಿಸ್ಟ್ ಪ್ರಿಡಿಕ್ಷನ್ ಮಾಡಬೇಕಾದ್ರೆ ನಾವು ಎಲ್ಲಿ ಅಪ್ಲೈ ಮಾಡಬೇಕು, ಜಸ್ಟ್ ಫಸ್ಟ್ ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ದಟ್ ಇಸ್ ಅಟ್ರಾಕ್ಷನ್ ಬಿಟ್ವೀನ್ ಸನ್ ಅಂಡ್ ಅರ್ತ್ ಅಂತ ಹೇಳಿ. ಸೊ ಸನ್ ಅಂಡ್ ಅರ್ತ್ ಮೇನ್ ಕನ್ಸಿಡರ್ ವಿತ್ ದಟ್ ದೇ ಆರ್ ದ ಸೋಲಾರ್ ಸಿಸ್ಟಮ್. ಯಾರಿಂದ ಸೋಲಾರ್ ಸಿಸ್ಟಮ್, ಸೋಲಾರ್ ಸಿಸ್ಟಮ್ ಅಲ್ಲಿ ಇದೆ ಅಂತಂದ್ರೆ ಅಲ್ಲಿ ಅಬ್ಸರ್ವ್ ಮಾಡಿದ್ರು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾನೆಟ್ಸ್ ಇದೆ ಅಲ್ವಾ. ಸೊ ಪ್ಲಾನೆಟ್ಸ್ ಹೆಂಗ್ ಮೂವ್ ಆಗ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡಬೇಕು. ಇದನ್ನೆಲ್ಲ ಅಬ್ಸರ್ವೇಷನ್ ನ ಒಬ್ಬ ಸೈಂಟಿಸ್ಟ್ ಪ್ರೂವ್ ಮಾಡಿರ್ತಾರೆ, ಒಂದು ಥಿಯರಿ ಕೂಡ ಬರೆದಿರ್ತಾರೆ. ಆ ಥಿಯರಿನ ಅನಲೈಸ್ ಮಾಡಿ ಅದರಿಂದ ಬರುವಂತ ಡೇಟಾಸ್ ನೆಲ್ಲ ಯೂಸ್ ಮಾಡಿಕೊಂಡು ಸೊ ನೆಕ್ಸ್ಟ್ ಒಂದು ಲಾಸ್ ನ ಕೂಡ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಆ ಪ್ಲಾನೆಟ್ ರಿವಾಲ್ವ್ ಅರೌಂಡ್ ದ ಸನ್ ನಾವ್ ಏನ್ ಕರಿತೀವಿ, ಪ್ಲಾನೆಟರಿ ಮೋಷನ್. ಇದನ್ನ ಫಸ್ಟ್ ಅಬ್ಸರ್ವ್ ಮಾಡಿದಂತ ಸೈಂಟಿಸ್ಟ್ ಲಾಸ್ ನ ಕೊಡಕ್ಕಿಂತ ಮುಂಚೆ ಫಸ್ಟ್ ಅಬ್ಸರ್ವ್ ಮಾಡಿದಂತ ಸೈಂಟಿಸ್ಟ್ ಯಾರು ಅಂದ್ರೆ ಡ್ಯಾನಿಶ್ ಕಂಟ್ರಿನ
ಟೈಕೋ ಬ್ರೇ ಅಂತೇಳಿ. ಟೈಕೋ ಬ್ರೇನ ಅಸ್ಟ್ರೋನಾಮರ್ ಅವ್ರು ಕೂಡ. ಸೊ ಆ ಅಸ್ಟ್ರೋನಾಮರ್ ಕೊಟ್ಟಿರುವಂತಹ ಹೋಲ್ ಥಿಯರಿನ ಏನ್ ಮಾಡ್ತಾ ಹೋಗ್ತಾರೆ, ಅನಲೈಸ್ ಮಾಡಿ ಅದರಿಂದ ಪ್ರಿಡಿಕ್ಷನ್ ಮಾಡಿ ಸೊ ಪರ್ಫೆಕ್ಟ್ ಲಾಸ್ ನ ಕೊಡ್ತಾ ಹೋಗ್ತಾರೆ. ದಟ್ ಈಸ್ ಕೆಪ್ಲರ್ಸ್ ಅನ್ನೋ ಸೈಂಟಿಸ್ಟ್ ಕೊಡುವಂತ ಲಾಸ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಸ್ವಿಚ್ ಆನ್ ಫಾರ್ ದ ಕಾನ್ಸೆಪ್ಟ್, ದಟ್ ಈಸ್ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಸೊ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ ಹೋಗಿಂತ ಮುಂಚೆ ಸೊ ಒಂದು ನಾವು ಇಂಪಾರ್ಟೆಂಟ್ ತಿಳ್ಕೋಬೇಕು. ನಿಮ್ಮ ಸಿಲಬಸ್ ಅಲ್ಲಿ ಕೋವಿಡ್ ಎಫೆಕ್ಟ್ ಇಂದ ಇದನ್ನ ಥಿಯರಿ ಎಕ್ಸಾಮ್ ಅಲ್ಲಿ ಚೇಂಜ್ ಮಾಡಿದ್ದಾರೆ, ರಿಮೂವ್ ಮಾಡಿದ್ದಾರೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮಾತ್ರ ಯು ಗೋ ಫಾರ್ ನೀಟ್ ಜೆಇ ಅಂಡ್ ಕೆಸಿಇಟಿ ಕೆಪಿಯುಐ ಕೆವಿಪಿಯುಐ. ಸೊ ಈ ಕಾನ್ಸೆಪ್ಟು ಇರುತ್ತೆ, ಬಟ್ ನೀಟ್ ಎಕ್ಸಾಮಿನೇಷನ್ಸ್ಗೆ ಯೂಸ್ ಮಾಡ್ಕೊಳ್ಳಿ. ಥಿಯರಿ ಎಕ್ಸಾಮ್ಗೆ ಇದು 5 ಮಾರ್ಕ್ಸ್ಗೆ ಆಕ್ಚುಲಿ ಇಂಪಾರ್ಟೆಂಟ್ ಆಗಿ ಬರ್ತಾ ಇತ್ತು, ಬಟ್ ಈಗ ಅದನ್ನ ಕೇಳ್ತಾ ಇಲ್ಲ. ಸೊ ಸಿಲಬಸ್ ಇಂದ ತೆಗೆದಿದ್ದಾರೆ. ಬಿಫೋರ್ ಗೋಯಿಂಗ್ ಫಾರ್ ದ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್, ಇನಿಷಿಯಲಿ ನಮಗೆ ಎರಡು ಥಿಯರೀಸ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಸ್ಟಾರ್ಟಿಂಗ್ ಅಬ್ಸರ್ವೇಷನ್ ಆಫ್ ಸೋಲಾರ್ ಸಿಸ್ಟಮ್, ಅದರಲ್ಲಿ ಫಸ್ಟ್ ಥಿಯರಿ ಬರೋದೇನು ಅಂತಂದ್ರೆ ಜಿಯೋಸೆಂಟ್ರಿಕ್ ಥಿಯರಿ ಅಂತ ಕರೀತೀವಿ. ಜಿಯೋಸೆಂಟ್ರಿಕ್ ಥಿಯರಿ. ಸೊ ಏನ್ ಸರ್ ಇದ್ರು ಜಿಯೋಸೆಂಟ್ರಿಕ್ ಥಿಯರಿ ಅಂತಂದ್ರೆ ಬಹಳ ಸಿಂಪಲ್. ಸೊ ವೆನ್ ಯು ಗೋ ಥ್ರೂ ದ ಜಿಯೋಸೆಂಟ್ರಿಕ್ ಥಿಯರಿ, ಇಟ್ ಕನ್ಕ್ಲೂಡ್ ದಟ್ ಇನ್ ದ ಸೋಲಾರ್ ಸಿಸ್ಟಮ್ ಅರ್ತ್ ಈಸ್ ಅಟ್ ದಿ ಸೆಂಟರ್, ಆಲ್ ದ ಸ್ಟಾರ್ಸ್ ಅಲಾಂಗ್ ವಿತ್ ದ ಸನ್ ಇಟ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಅರ್ತ್ ಸೆಂಟ್ರಲ್ ಇದೆ, ಇನ್ ರಿಮೇನಿಂಗ್ ಎಲ್ಲಾ ಸ್ಟಾರ್ಸ್ ಫಾರ್ ಎಕ್ಸಾಂಪಲ್ ಸನ್ ಅನ್ನು ಕೂಡ ಒಂದು ಸ್ಟಾರ್ ಅಂತ ನಾವು ತಗೋತೀವಿ. ಸೊ ಸನ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ಅಂತ ಹೇಳ್ತಾರೆ. ಸೊ ವೆನ್ ಅರ್ತ್ ಇಸ್ ಅಟ್ ಸೆಂಟರ್ ಇಟ್ ಇಸ್ ನಥಿಂಗ್ ಬಟ್ ಜಿಯೋ ಸೆಂಟ್ರಿಕ್. ಜಿಯೋ ಇಸ್ ನಥಿಂಗ್ ಬಟ್ ಅರ್ತ್, ಇಟ್ಸ್ ಜಿಯೋ ಸೆಂಟ್ರಿಕ್ ಥಿಯರಿ. ಓಕೆ, ಬಟ್ ಆಕ್ಚುಲಿ ಇಟ್ ಇಸ್ ಅನ್ ಫೇಲ್ಯೂರ್ ಥಿಯರಿ. ಸೊ ಇದನ್ನ ಓವರ್ಕಮ್ ಮಾಡಿ ಎಕ್ಸಾಕ್ಟ್ ಅಬ್ಸರ್ವೇಷನ್ ಪರ್ಫೆಕ್ಟ್ ಅಬ್ಸರ್ವೇಷನ್ ಇಂದ ಪ್ರೂವ್ ಮಾಡೋ ಥಿಯರಿ ಯಾವುದು ಅಂತಂದ್ರೆ ಹೀಲಿಯೋ ಸೆಂಟ್ರಿಕ್ ಥಿಯರಿ. ಸೊ ಹೀಲಿಯೋ ಸೆಂಟ್ರಿಕ್ ಥಿಯರಿ ಅಂತ ಬಂದ್ರೆ ಸಿಂಪಲ್, ಏನ್ ಸರ್ ರಿಮೈನಿಂಗ್ ಅರ್ಥ ನಾವು ಸೆಂಟರ್ ತಗೊಂಡಿದ್ದೀವಿ ತಪ್ಪು, ಆಕ್ಚುಲಿ ಯಾರು ಸೆಂಟ್ರಲ್ ಇರೋದು, ಸನ್ ಇಸ್ ಅಟ್ ದ ಸೆಂಟರ್. ಸೊ ಸನ್ ಸೆಂಟ್ರಲ್ ಇದೆ, ಆಲ್ ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಸೊ 9 ಪ್ಲಾನೆಟ್ಸ್ ನಮ್ಗಿದೆ ಗೊತ್ತು ನಿಮಗೆ, 9 ಪ್ಲಾನೆಟ್ಸ್ ಸನ್ ಸುತ್ತ ರಿವಾಲ್ವ್ ಆಗ್ತಾ ಇರತ್ತೆ. ಅಬ್ಸರ್ವ್ ಮಾಡಿ ರಿವಾಲ್ವ್ ಆಗ್ಬೇಕಾದ್ರೆ ಅದ್ರ ಪಾತ್ ಯಾವ ತರ ಇದೆ, ಇದನ್ನೆಲ್ಲ ಅಬ್ಸರ್ವೇಷನ್ ಕೂಡ ಸೊ ಡ್ಯಾನಿಶ್ ಅಸ್ಟ್ರೋನಮರ್ ಟೈಕೋ ಬ್ರೇ ಮಾಡಿರ್ತಾರೆ. ಸೊ ಬ್ರೇ ಮಾಡಿರುವಂತ ಫಸ್ಟ್ ಅಬ್ಸರ್ವೇಷನ್ ನ ಕರೆಕ್ಟ್ ಅನಲೈಸ್ ಮಾಡಿ ನಿಮ್ಗೆ ಲಾಸ್ ಅಲ್ಲಿ ಕೊಟ್ಟಿರೋದು ಯಾರಪ್ಪ, ಕೆಪ್ಲರ್ಸ್. ಸೊ ವಿ ಹ್ಯಾವ್ ಟು ಸ್ವಿಚ್ ಆನ್ ಫಾರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಇಸ್ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಅದ್ರಲ್ಲಿ ಫಸ್ಟ್ ಲಾ ನಾಗ ಹೋಗೋಣ. ಫಸ್ಟ್ ಲಾ ಆಫ್ ಕೆಪ್ಲರ್ಸ್, ದ ಫಸ್ಟ್ ಲಾ ಆಫ್ ಕೆಪ್ಲರ್ಸ್ ಇಸ್ ಆಲ್ಸೋ ನೋನ್ ಆಸ್ ಲಾ ಆಫ್ ಆರ್ಬಿಟ್. ಫಸ್ಟ್ ಕೆಪ್ಲರ್ಸ್ ಲಾಸ್ ಏನ್ ಕರಿತೀವಿ, ಲಾ ಆಫ್ ಆರ್ಬಿಟ್. ಅದ್ರ ಅರ್ಥ ಏನು ಅಂದ್ರೆ ಸೊ ಆಲ್ ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್, ಆಲ್ ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಇನ್ ವಿಚ್ ಪಾತ್, ಹಂಗೆ ಅಬ್ಸರ್ವ್ ಮಾಡಿ, ಇಟ್ ಇಸ್ ರಿವಾಲ್ವಿಂಗ್ ಇನ್ ಎಲಿಪ್ಟಿಕಲ್ ಪಾತ್. ಸೊ ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಫಸ್ಟ್ ಲಾ ಆಫ್ ಕೆಪ್ಲರ್ಸ್, ಆಲ್ ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್, ಟೇಕ್ ಇಟ್ ಆಸ್ ಪ್ಲಾನೆಟ್ ಪಿ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಇನ್ ವಿಚ್ ಇನ್ ವಿಚ್ ಪಾತ್ ಎಲಿಪ್ಟಿಕಲ್ ಪಾತ್ ಇನ್ ವಿಚ್ ಸನ್ ಇಸ್ ಅಟ್ 1 ಫೋಕೈ. ಅಂದ್ರೆ ನೀವು ಎಲಿಪ್ಟಿಕಲ್ ಪಾತ್ ನ ಚೂಸ್ ಮಾಡಿದ್ರೆ ವಿ ಹ್ಯಾವಿಂಗ್ ಸೆಮಿ ಮೇಜರ್ ಆಕ್ಸಿಸ್ ಅಂಡ್ ಆಲ್ಸೋ ಸೆಮಿ ಮೈನರ್ ಆಕ್ಸಿಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾದೇನು ಅಂತಂದ್ರೆ ಇಲ್ಲಿ ನೀವು ಒಂದು ಪೊಸಿಷನ್ ತಗೊಂತ ಇದೆಯಾ ಅಂತಂದ್ರೆ ಇಟ್ ಇಸ್ ಟೇಕನ್ ಆಸ್ 1 ಫೋಕಸ್, ಇಲ್ಲೊಂದು ಪೊಸಿಷನ್ ತಗೋತಾ ಇದೆಯಾ ಅಂತಂದ್ರೆ ದಿಸ್ ಇಸ್ ಅನದರ್ ಫೋಕಸ್ F2. ಯಾಕೆ ಸರ್ ಅಂದ್ರೆ ಪೊಸಿಷನ್ ಆಫ್ ಸನ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ಸ್ಲೈಟ್ ಆಗಿ ಚೇಂಜ್ ಆಗುತ್ತೆ, ಇಟ್ ಇಸ್ ಸೆಟ್ ಟು ಬಿ ದಟ್ ಪೊಸಿಷನ್ ಫೋಕಸ್ F1 F2. ಸೊ ಇಲ್ಲಿ ಪ್ಲಾನೆಟ್ಸ್ ರಿವಾಲ್ವ್ ಆಗ್ತಾ ಇದೆ ಅಂತಂದ್ರೆ ಒಂದು ಪೊಸಿಷನ್ ಇನ್ನೊಂದು ಪೊಸಿಷನ್ಗೆ ಹೋಗ್ತಾ ಹೋಗುತ್ತೆ, ಇಟ್ಸ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಚೇಂಜ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಕಂಪ್ಲೀಟ್ ವಾಪಸ್ ಇಲ್ಲಿ ಬಂತು ಅಂತಂದ್ರೆ ಇಟ್ಸ್ ಸೆಟ್ ಟು ಬಿ 1 ರೆವಲ್ಯೂಷನ್. ಸೊ ಅರ್ಥ ನಾನು ನೀವು ತಗೊಂಡ್ರಿ ಅಂತಂದ್ರೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ಗೆ ಎಷ್ಟು ಟೈಮ್ ತಗೊಳುತ್ತೆ, 365 ಡೇಸ್, ದಟ್ ಇಸ್ ನಥಿಂಗ್ ಬಟ್ 1 ಇಯರ್. ಅದು ನಿಮಗೆ ಕಾಮನ್ ಗೊತ್ತಿದೆ ನಿಮಗೆ. ಸೊ ವೆನ್ ಯು ಕನ್ಸಿಡರ್ ವಿತ್ ದಟ್ F1 ಇಲ್ಲಿದೆ, ಓಕೆ F2 ಇಲ್ಲಿದೆ ಫೋಕಸ್. ಸೊ ಫಾರ್ ಎಕ್ಸಾಂಪಲ್ ಇದನ್ನ ನೀವು F1 ತಗೊಳಿದೀನಿ ಅಥವಾ F2 ತಗೊಳ್ಳಿ, ನಿಮ್ಮ ಇಷ್ಟ, ತಪ್ಪೇನಿಲ್ಲ, ಆಗ್ಬೋದಾ? ಓಕೆ, ನೆಕ್ಸ್ಟ್ ಫಿಕ್ಸ್ಡ್ ವಿತ್ ದ ಪೊಸಿಷನ್. ಫಾರ್ ಎಕ್ಸಾಂಪಲ್ ನಾನು ಇದನ್ನ A ಅಂತ ಕರಿತೇನೆ, ಈ ಪೊಸಿಷನ್ನ B ಅಂತ ಕರಿತೇನೆ, ಪ್ಲಾನೆಟ್ ಇಲ್ಲೆಲ್ಲೋ ಇದೆ ಅಂತ ಅನ್ಕೊಳ್ಳಿ.
ಓಕೆ ಸೊ ಪ್ಲಾನೆಟ್ ಇಲ್ಲೂ ಇರ್ಬೋದು ಇಲ್ಲೂ ಇರ್ಬೋದು ಇಲ್ಲೂ ಇರ್ಬೋದು ನೋ ಪ್ರಾಬ್ಲಮ್ ಸೊ ಬಿಕಾಸ್ ರಿವಾಲ್ವ್ ಆಗ್ತಾ ಇರುತ್ತೆ ಇನ್ ಕೇಸ್ ಇಫ್ ಇಟ್ ಈಸ್ ಅಟ್ ಪಾಯಿಂಟ್ ಎ ದ ಡಿಸ್ಟೆನ್ಸ್ ಬಿಟ್ವೀನ್ ಎಫ್ ಒನ್ ಟು ಪಾಯಿಂಟ್ ಎ ಸೊ ಇಲ್ಲಿ ಸನ್ ಇದೆ ಎಫ್ ಒನ್ ಇಂದ ಪಾಯಿಂಟ್ ಎಗೆ ದಿಸ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ವೆರಿ ಕ್ಲೋಸ್ ಡಿಸ್ಟೆನ್ಸ್ ಅಂಡ್ ದಿಸ್ ಡಿಸ್ಟೆನ್ಸ್ ಇಸ್ ಟೇಕನ್ ಆಸ್ ಪೆರಿಲಿಯನ್ The shortest distance between the sun to the planet, okay, or the closest distance from planet to sun is taken as perihelion. It is also known as perigee. No, perigee anta pakkadde. Okay, if planet is close to the sun, it is taken as perihelion, okay, or perigee. If planet is far away from the sun inda doora ide anta anukondu. For example, point B ide anta anukondu. F1 in the point B is the distance. It is taken as aphelion. Or it is also known as apogee. Clear? Then, now A in the F1 is the distance. A in the F1. And the planet is the title. So, planet P is the planet P is the. Okay? Confusion is the point A and the point B. So, planet is the F1P. ಪ್ಲಾನೆಟ್ ಇಲ್ಲಿದೆ ಅಂತ ಅನ್ಕೊಂಡ್ರೆ ಎಫ್ ಒನ್ ಪಿ ಹೌದೇನಪ್ಪ ಅಥವಾ ಎಫ್ ಒನ್ ಎ ಎಫ್ ಒನ್ ಬಿ ಸೊ ಎಫ್ ಒನ್ ಎ ಓಕೆ ಪ್ಲಸ್ ಎಫ್ ಒನ್ ಬಿ ಎಫ್ ಒನ್ ಎ ಪ್ಲಸ್ ಎಫ್ ಒನ್ ಬಿ ಇಸ್ ಈಕ್ವಲ್ಸ್ ಟು ರಿಮೇನ್ಸ್ ಕಾನ್ಸ್ಟೆಂಟ್ ಇದು ನೆನ್ಪಿಟ್ಕೋಬೇಕು ನೀವು ಎಫ್ ಒನ್ ಎ ಪ್ಲಸ್ ಎಫ್ ಒನ್ ಎ ಪ್ಲಸ್ ಎಫ್ ಒನ್ ಬಿ ನಥಿಂಗ್ ಬಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಯಾಕೆ ಸರ್ ಅದೇ ನಾನು ಎಫ್ ಒನ್ ಇಲ್ಲಿ ತೊಗೊಂಡ್ವಿ ಅಂತ ಅನ್ಕೊಂಡು ಎಫ್ ಟು ಎ ಪ್ಲಸ್ ಎಫ್ ಟು ಬಿ ಇಟ್ಸ್ ಆಲ್ಸೋ ರಿಮೈನ್ಸ್ ಕಾನ್ಸ್ಟೆಂಟ್ ಸೊ ದಿಸ್ ಇಸ್ ದ ಮೇಜರ್ ಥಿಂಗ್ ವೆನ್ ಯು ಅಪ್ಲೈ ವಿತ್ ದ ಫಸ್ಟ್ ಲಾ ಆಫ್ ಕೆಪ್ಲರ್ಸ್ ಸ್ಟೇಟ್ಮೆಂಟ್ ನೆನ್ಪಿಟ್ಕೋಬೇಕು ಓಕೆ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಇನ್ ಅನ್ ಎಲಿಪ್ಟಿಕಲ್ ಪಾತ್ ಇನ್ ವಿಚ್ ಸನ್ ನಚ್ ಒನ್ ಫೋಕೈ ಅರ್ಥ ಆಗಿದೆಯಾ ಸೊ ನಾನು ಏನ್ ಮಾಡ್ತೇನೆ ನಿಮ್ಗೊಂದು ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ ಜಿಯೋಮೆಟ್ರಿಕಲ್ ಅನಾಲಿಸಿಸ್ ನ ಸ್ವಲ್ಪ ವಾಪಸ್ ತಗೋಬರ್ತೇನೆ ಸೊ ಈ ಪಾಯಿಂಟ್ ನ ಓ ಅಂತ ತಗೋತೀನಿ ಸೆಂಟರ್ ಆಫ್ ದ ಎಲಿಪ್ಸ್ ಓ ಇಂದ ಹೇಗಿರೋದು ಸೆಮಿ ಮೇಜರ್ ಆಕ್ಸಿಸ್ ಸೆಮಿ ಮೇಜರ್ ಆಕ್ಸಿಸ್ ಎಲ್ಲಿಂದ ಇರೋದು ಸೆಮಿ ಮೈನರ್ ಸೆಮಿ ಮೈನರ್ ಓಕೆ ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಇರೋ ಡಿಸ್ಟೆನ್ಸ್ ಬೇಕಾದ್ರೆ ನೇಮ್ ಬೇರೆ ಕೊಟ್ಕೊಳ್ಳಿ ಸಿ ಡಿ ಅಂತ ಕೊಟ್ಕೊಳ್ಳಿ ಸಿ ಡಿ ಸೊ ಸಿ ಡಿ ಅಂತ ಇದೆ ಅಂತಂದ್ರೆ ಡಿಸ್ಟೆನ್ಸ್ ಆಫ್ ದಿಸ್ ಸಿ ಡಿ ವ್ಯಾಲ್ಯೂ ಸಿ ಡಿ ವ್ಯಾಲ್ಯೂ ಬಿ ಟೇಕನ್ ಆಸ್ ಟು ಬಿ ಹಂಗಿದ್ರೆ ಎ ಬಿ ಅಂತ ಅಂತೀರಾ ಸರ್ ಎ ಬಿ ವ್ಯಾಲ್ಯೂ ಟೇಕನ್ ಆಸ್ ಟು ಎ ಸಮಟೈಮ್ಸ್ ಟು ಎ ಅಂತ ತಗೋತೀನಿ ಓಕೆ ಇನ್ ಸಮಟೈಮ್ಸ್ 2R ಅಂತ ತಗೋತೀವಿ ಇದು ನನ್ನ ಕನ್ವೀನಿಯನ್ಸ್ ಫಾರ್ ಎಕ್ಸಾಂಪಲ್ ಕೆಲವು ಕಾನ್ಸೆಪ್ಟ್ ಹೇಳ್ಕೊಡ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ ಟು ಎ ಅಥವಾ ಟು ಆರ್ ಅಂತ ತಗೋತಾ ಹೋಗ್ತೀವಿ ದ ಫಸ್ಟ್ ಲಾ ಆಫ್ ಕೆಪ್ಲರ್ಸ್ ಲಾ ಆಫ್ ಆರ್ಬಿಟ್ ಒಂದು ಫಿಕ್ಸ್ ಆಯ್ತು ಆರ್ಬಿಟ್ ಆಫ್ ದ ಪ್ಲಾನೆಟ್ ಅರೌಂಡ್ ದ ಸನ್ ಯಾವ ಪತ್ರ ಇರುತ್ತೆ ಎಲಿಪ್ಟಿಕಲ್ ಪಾತ್ ಓಕೆ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಇದ್ರಿ ಇನ್ ಕೇಸ್ ನಾನು ತಗೊಂಡ್ರೆ ಎಲಿಪ್ಟಿಕಲ್ ಪಾತ್ ನ ಸೈಜ್ ಇಷ್ಟಿತ್ತು ಅಂತ ಅನ್ಕೋ ಇದಕ್ಕಿಂತ ಚಿಕ್ಕ ಎಲಿಪ್ಟಿಕಲ್ ಪಾತ್ ನ ಚೂಸ್ ಮಾಡಿದೆ ಅಂತ ದಿಸ್ ಇಸ್ ದ ಸನ್ ಅಂತ ಅನ್ಕೋ ಸೊ ಇಲ್ಲಿ ತಗೊಳ್ಳೋ ಟೈಮಿಂಗ್ಸ್ ಜಾಸ್ತಿನ ಕಡಿಮೆನಾ ಜಾಸ್ತಿ ಇಲ್ಲಿ ತಗೊಳ್ಳೋ ಟೈಮಿಂಗ್ಸ್ ಕಡಿಮೆ ಅಂದ್ರೆ ವೇರ್ ದೇರ್ ಇಸ್ ಎನ್ ಸ್ಮಾಲ್ ಎಲಿಪ್ಟಿಕಲ್ ಪಾತ್ ದೇರ್ ಇಸ್ ಎನ್ ಸ್ಮಾಲ್ ಟೈಮ್ ಪೀರಿಯಡ್ ಸೊ ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ರೆವಲ್ಯೂಷನ್ ಬೈ ಎ ಪ್ಲಾನೆಟ್ ಅರೌಂಡ್ ದ ಸನ್ ಇಸ್ ನೋನ್ ಆಸ್ ಟೈಮ್ ಪೀರಿಯಡ್ ಸೊ ಸ್ಮಾಲರ್ ದ ಎಲಿಪ್ಟಿಕಲ್ ಪಾತ್ ಸೈಜ್ ಸ್ಮಾಲರ್ ಇಸ್ ದ ಟೈಮ್ ಪೀರಿಯಡ್ ಓಕೆ ಲಾರ್ಜರ್ ದ ಎಲಿಪ್ಟಿಕಲ್ ಪಾತ್ ಲಾರ್ಜರ್ ಇಸ್ ದ ಟೈಮ್ ಪೀರಿಯಡ್ ಆಫ್ ಎ ಪ್ಲಾನೆಟ್ ಟು ಕಂಪ್ಲೀಟ್ ದ ಟೈಮ್ ಪೀರಿಯಡ್ clear or complete one revolution so this is the first law of Kepler's it's nothing but law of orbit so what is the shape of orbit of a planet around the sun it is ellipse atagidya yes next we have to switch on for a second law and that is nothing but law of area we have to go for second law ಸೆಕೆಂಡ್ ಲಾ ಆಫ್ ಕೆಪ್ಲರ್ಸ್ ಅಥವಾ ಅದೇನ್ ಕರ್ತೀವಿ ಅಂತ ಹೇಳಿದ್ವಪ್ಪ ಲಾ ಆಫ್ ಏರಿಯಾ ಸೊ ಲಾ ಆಫ್ ಏರಿಯಾನ ಚೂಸ್ ಮಾಡಕ್ಕೆ ಸ್ಟೇಟ್ಮೆಂಟ್ ನ ಈಸಿ ಹೇಳ್ಬೋದು ನಾನು ಸ್ಟೇಟ್ಮೆಂಟ್ ಹೇಳೋದ್ ಕಷ್ಟ ಆಗಲ್ಲ ಬಟ್ ಸ್ಟೇಟ್ಮೆಂಟ್ ಅರ್ಥ ಆಗ್ಬೇಕು ಲಾ ಏನ್ ಹೇಳಿದೆ ಅಂತ ಅರ್ಥ ಆಗ್ಬೇಕು ಅಂತಂದ್ರೆ ಸಮ್ ಮೋರ್ ಕಾನ್ಸೆಪ್ಟ್ಸ್ ನ ತಿಳ್ಕೊಂಡು ಆಮೇಲೆ ನಾವು ಸ್ಟೇಟ್ಮೆಂಟ್ಗೆ ಹೋಗೋಣ ಓಕೆ ಸೊ ಅಗೇನ್ ಐ ವಿಲ್ ಕನ್ಸಿಡರ್ ವಿತ್ ಅನ್ ಎಲಿಪ್ಟಿಕಲ್ ಪಾತ್ ಪ್ಲಾನೆಟ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಸೊ ಇದು ಯಾವ ಆಕ್ಸಿಸ್ ಸೆಮಿ ಮೇಜರ್ ಆಕ್ಸಿಸ್
and minor axis. Okay, so I will consider with the positions na choose maartta idini. So illi nimge observe madidre I will consider with the sun. So I will take it the different positions of the planet. For example, I will take it as planet position here, that is P1, P2. Okay, I will draw the radius vector. So what is the line? The line joining from sun to planet is said to be radius vector. The line joining from sun to planet is nothing but radius vector, and it is denoted by symbol R. So I will take in another positions. This is P3, this is P4. So one want to confirm a gotide, planet is revolving around the sun illide. Okay, with velocity nothing but speed alli move aagutte position illide. And then ill tagondru astre, this is the position. So revolving in which direction? Anti-clockwise direction. So iga nanu radius vector na draw maadbeku. So I will draw the radius vector from P3 to sun and P4 to sun. So I'll observe maadana. So this is the area swept by the planet. This is the area swept by the planet. So P3 in the P4 ig hogbekadre it covers some displacement aagta idu. And we know that velocity is equals to displacement by time. In a short interval of time, P3 to P4 ge position change madakke tagontiro short interval of time eshtu andre delta t eshtu time tagutade. With velocity is to v is to velocity. And the displacement concept alli P3 inda P4 ge eshtu ide displacement anta tagobeku andre velocity is equals to displacement by time. So P3 inda P4 ge displacement beku andre displacement is equals to enagutte velocity into time. Therefore v into delta t will gives this displacement from P3 to P4, v delta t. So this nimige ill position P3 inda P4 ge v delta t, ill velocity eshtu, sorry speed eshtu ide, v eshtu speed ide. Hange illige bandru aste P1 inda P2 ge tagota idini. Okay, illu position change aagta ide, illu time interval, short interval of time eshtu kodta idini, delta t. So small interval of time delta t. ಇಲ್ಲೂ ಕೂಡ ಪೊಸಿಷನ್ ಚೇಂಜ್ ಮಾಡ್ತಾ ಇದೆ ವಿತ್ ಸ್ಪೀಡ್ ಎಷ್ಟು ತಗೋತಾ ಇದೀನಿ ವಿ ಅಂತ ತಗೋತಾ. ಸೊ ಹಂಗಾದ್ರೆ ಇಲ್ಲಿರೋ ಸ್ಪೀಡ್ ಇಲ್ಲಿರೋ ಸ್ಪೀಡ್ ಸೇಮ್ ಇದೆಯಾ? ನೋ. ಸೊ ನಾನು ಏನ್ ಮಾಡ್ತೀನಿ, ಇದನ್ನೆಲ್ಲ ಸ್ಪೀಡ್ ನ ಸಮ್ಟೈಮ್ಸ್ ಏನಾದ್ರು ಕ್ಯಾಲ್ಕುಲೇಷನ್ ಪರ್ಪಸ್ ಗೆ ಇದನ್ನ V2 ಅಂತ ತಗೋಬಹುದು, ಇದನ್ನ V1 ಅಂತ ತಗೋಬಹುದು, ಇದನ್ನ ನೆನ್ಪಿಟ್ಕೋಬೇಕಾಗಿರುತ್ತೆ. ಆಯ್ತಾ? ಸೊ ಇಷ್ಟು ಬೇಸಿಕ್ ಥಿಂಗ್ ಗೊತ್ತಿತ್ತು ಅಂದ್ರೆ ಕೆಪ್ಲರ್ ಸೆಕೆಂಡ್ ಲಾ ಏನ್ ಅಬ್ಸರ್ವ್ ಮಾಡಿದ್ರು ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಕ್ಲಿಯರ್? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ದ ಪ್ಲಾನೆಟ್ ಹ್ಯಾವಿಂಗ್ ಸಮ್ ಸ್ಪೀಡ್. ಆ ಸ್ಪೀಡ್ ಬೇಕು ಅಂತಂದ್ರೆ ಏನ ಚೂಸ್ ಮಾಡಬೇಕು? ಬಹಳ ಸಿಂಪಲ್, ಡಿಸ್ಪ್ಲೇಸ್ಮೆಂಟ್ ಬೇಕು, ಆ ಡಿಸ್ಪ್ಲೇಸ್ಮೆಂಟ್ ಇಂದ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಟೈಮ್ ಎಷ್ಟು ತಗೊಳುತ್ತೆ, ಡಿಸ್ಪ್ಲೇಸ್ಮೆಂಟ್ ಎಷ್ಟು ಆಗಿದೆ, ಅದರಿಂದ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದ್ಮೇಲೆ ಇಲ್ಲಿರೋ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂತಂದ್ರೆ ಏನ ಯೂಸ್ ಮಾಡ್ಕೋಬೇಕು? ವಿ ಹ್ಯಾವ್ ಟು ಗೋ ಥ್ರೂ ದಿಸ್ ಟ್ರಯಾಂಗಲ್. ಸೊ ಟ್ರಯಾಂಗಲ್ ತಗೊಂಡ್ಮೇಲೆ ಅದು ಏರಿಯಾ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಅಂದ್ಮೇಲೆ ಟೋಟಲ್ ಏರಿಯಾನ ಚೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಆಗ್ತಾ ಹೋಗುತ್ತೆ. ದಟ್ಸ್ ವೈ Kepler's conclude that to expand the second law or to state the second law and also to explain the concept of planetary motion with respect to one position to another position, he used area concept. Clear? Statement en helutte bahala easy ide, hange observe maadi. Okay, statement the condition kuda bahala easy ide, concept kuda bahala easy ide. The speed of the planet, so nanige bekaradu speed of the planet when revolving around the sun, in which adu calculate maadbeku antandre the speed of the sun in which revolving around the sun is measured by drawing an radius vector from ellindalige sun to planet. ಓಕೆ, ಸನ್ ಇಂದ ಪ್ಲಾನೆಟ್ ಗೆ ರೇಡಿಯಸ್ ವೆಕ್ಟರ್ ನ ಡ್ರಾ ಮಾಡಿ, ವಿಚ್ ಸ್ವೆಪ್ಟ್ ಈಕ್ವಲ್ ಏರಿಯಾ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ನೀವು ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರೇಡಿಯಸ್ ವೆಕ್ಟರ್ ನ ಡ್ರಾ ಮಾಡಿ ಎಲ್ಲಿಂದ ಎಲ್ಲಿಗೆ, ಸನ್ ಇಂದ ಪ್ಲಾನೆಟ್ ಗೆ, ಇನ್ ವಿಚ್ ಆ ರೇಡಿಯಸ್ ವೆಕ್ಟರ್ ನ ಡ್ರಾ ಮಾಡಿದ್ಮೇಲೆ ಆ ರೇಡಿಯಸ್ ವೆಕ್ಟರ್ ಸ್ವೆಪ್ಟ್ ಮಾಡೋ ಏರಿಯಾ ಇದೆಯಲ್ಲ, ದಟ್ ಏರಿಯಾ ಇಸ್ ಆಲ್ವೇಸ್ ಈಕ್ವಲ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಕ್ಲಿಯರ್? ಸೊ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಇನ್ನೊಮ್ಮೆ ನಾವು ರಿಪೀಟ್ ಮಾಡೋಣ. ಸ್ಪೀಡ್ ಆಫ್ ದ ಪ್ಲಾನೆಟ್ while revolving around the sun is measured
ಬೈ ಡ್ರಾಯಿಂಗ್ ಎ ಲೈನ್, ಅದನ್ನ ಎಂಟರ್ ಲೈನ್ ಅಂತ ಕರಿತೀವಿ, ರೇಡಿಯಸ್ ವೆಕ್ಟಾರ್, ಆರ್ ರೇಡಿಯಸ್ ವೆಕ್ಟಾರ್. ದಟ್ ರೇಡಿಯಸ್ ವೆಕ್ಟಾರ್ ಡ್ರಾನ್ ಫ್ರಮ್ ಸನ್ ಟು ಪ್ಲಾನೆಟ್ ಸ್ವೆಪ್ಟ್ ಈಕ್ವಲ್ ಏರಿಯಾ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಇಲ್ಲಿ ಕೊಟ್ಟಿರೋದು ಡೆಲ್ಟಾ ಟಿ ಟೈಮು, ಇಲ್ಲಿ ಕೊಟ್ಟಿರೋದು ಡೆಲ್ಟಾ ಟಿ ಟೈಮ್ ಅಷ್ಟೇ. ಬಟ್ ಅಂದ್ರೆ ಇಲ್ಲಿ ಕವರ್ ಮಾಡಿರೋ ಏರಿಯಾ, ಇಲ್ಲಿ ಕವರ್ ಮಾಡಿರೋ ಎರಡು ಏನಾಗಿರುತ್ತೆ, ಸೇಮ್ ಇರುತ್ತೆ. ಅಂದಮೇಲೆ ದಟ್ ಟೋಟಲ್ ಏರಿಯಲ್ ವೆಲಾಸಿಟಿ, ಇಲ್ಲಿಂದ ಇಲ್ಲಿರೋ ಏರಿಯಾ ವೆಲಾಸಿಟಿ, ಇಲ್ಲಿಂದ ಇಲ್ಲಿರುವಂತ ಏರಿಯಲ್ ವೆಲಾಸಿಟಿ, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಡೆಲ್ಟಾ ಟಿ. ಕ್ಲಿಯರ್? ಸೊ ಸೆಕೆಂಡ್ ಲಾನ ಕಾನ್ಸೆಪ್ಟ್ ಅರ್ಥ ಆಗಿದೆ, ಸ್ಟೇಟ್ಮೆಂಟ್ ಅರ್ಥ ಆಗಿದೆ. ಬಟ್ ಅದನ್ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನ ಅಬ್ಸರ್ವ್ ಮಾಡ್ಬೇಕು. ದಟ್ ಈಸ್ ಓಕೆ, ಪಾಯಿಂಟ್ ಪಿ ತ್ರೀ ಇಂದ ಪಿ ಫೋರ್ ಇರೋ ಏರಿಯಾ. ಓಕೆ, ನಾನು ಅದನ್ನ ಎ ಟು ಅಂತ ತಗೋತೀನಿ, ಏರಿಯಾ ಎ ಟು. ಸೊ ಪಿ ಒನ್ ಇಂದ ಪಿ ಟೂ ಇರೋ ಏರಿಯಾನ ಎ ಒನ್ ಅಂತ ತಗೋತೀನಿ. ಪಿ ಒನ್ ಎಸ್ ಪಿ ಟು, ಓಕೆ, ಇಲ್ಲಿ ಪಿ ತ್ರೀ ಎಸ್ ಪಿ ಫೋರ್. ಕ್ಲಿಯರ್? ಸೊ ಏರಿಯಾ ಪಿ ಒನ್ ಎಸ್ ಪಿ ಟು ಇಸ್ ಈಕ್ವಲ್ಸ್ ಟು ಏರಿಯಾ ಪಿ ತ್ರೀ ಎಸ್ ಪಿ ಫೋರ್. Therefore, area A1 is equals to area A2. So, ಇಲ್ಲಿರೋ ಏರಿಯಾ ಎರಡು ಏನಾಗಿರುತ್ತೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ, ಈಕ್ವಲ್ ಆಗಿರುತ್ತೆ. ಆಮೇಲೆ ಏರಿಯಾ ಸೇಮ್ ಆಯಿತು, A1 is equals to A2 ಅಂತ ಆಯಿತು ಅಂದರೆ, ಆಮೇಲೆ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ನಾನು ಆಗಲೇ ಹೇಳಿದೆ, ಯು ಹ್ಯಾವ್ ಟು ಗೋ ಥ್ರೂ ಏರಿಯಲ್ ವೆಲಾಸಿಟಿ. ಯಾವ ವೆಲಾಸಿಟಿ ಚೂಸ್ ಮಾಡಬೇಕು? ಏರಿಯಲ್ ವೆಲಾಸಿಟಿ. ಸೊ ಏರಿಯಲ್ ವೆಲಾಸಿಟಿ ಹೋಗ್ತೀರಾ ಅಂತಂದರೆ, ಸೆಕೆಂಡ್ ಲಾ ಆಫ್ ಕೆಪ್ಲರ್ಸ್ ಇನ್ನೊಂದು ಲಾ ಕೂಡ ಎಕ್ಸ್ಪ್ಲನೇಷನ್ ಕೊಡುತ್ತೆ, ದಟ್ ಈಸ್ ಏರಿಯಲ್ ವೆಲಾಸಿಟಿ ಆಫ್ ಎ ಪ್ಲಾನೆಟ್ ಅರೌಂಡ್ ದ ಸನ್ ರಿಮೈನ್ಸ್ ಕಾನ್ಸ್ಟೆಂಟ್. ಏರಿಯಲ್ ವೆಲಾಸಿಟಿ ಆಫ್ ಎ ಪ್ಲಾನೆಟ್ ಅರೌಂಡ್ ದ ಸನ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂದ್ರೆ ಇಲ್ಲಿರೋ ಏರಿಯಲ್ ವೆಲಾಸಿಟಿ, ಇಲ್ಲಿರೋ ಏರಿಯಲ್ ವೆಲಾಸಿಟಿ ಎರಡು ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ದೆರ್ಫೋರ್ ಏರಿಯಲ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಏರಿಯಲ್ ವೆಲಾಸಿಟಿ ನಾನು ಕಾನ್ಸ್ಟೆಂಟ್ ಅಂತ ಕರಿಬೇಕು ಅಂದ್ರೆ, ದಿಸ್ ಏರಿಯಲ್ ವೆಲಾಸಿಟಿ is denoted by symbol rate of change of time with respect to area d by dt of area. So illi nanu choose madbekagiro area yavdu agle helide, just you have to choose with this triangle la choose madbeku, illiro triangle athwa illiro triangle eradu any total tagontine andru no problem. Therefore illondru just one triangle la choose madu, ee position de ee position ge is taken as a, is taken as b. V ಇಂದ ಪಿ ಫೋರ್ಗೆ ಡಿಸ್ಪ್ಲೇಸ್ಮೆಂಟ್ ಇದೆ, ವಿ ಇಂಟು ಡೆಲ್ಟಾ ಟಿ. ಓಕೆ, ಎಸ್ ಇಂದ ಪಿ ಫೋರ್ಗೆ ರೇಡಿಯಸ್ ವೆಕ್ಟರ್ ಆರ್ ಇದೆ. ಆಮೇಲೆ ಎಕ್ಸಾಕ್ಟ್ ಒಂದು ಟ್ರಯಾಂಗಲ್ ಶೇಪಲ್ಲಿ ಬಂತು ಅಂದರೆ ಇಟ್ಸ್ ಟೇಕನ್ ಆಸ್ ಸ್ಟ್ರೈಟ್ ಲೈನ್. ಆಮೇಲೆ ಟ್ರಯಾಂಗಲ್ ಶೇಪಲ್ಲಿ ಇದೆ, ಸೊ ಯು ಕ್ಯಾನ್ ಅಪ್ಲೈ ವಿತ್ ದಿ ಕಂಡೀಷನ್ ಆಫ್ ಏರಿಯಾ, ಏರಿಯಾ ಆಫ್ ದಿ ಟ್ರಯಾಂಗಲ್. ಏರಿಯಾ ಆಫ್ ದಿ ಟ್ರಯಾಂಗಲ್ ಏನು ಬರುತ್ತಪ್ಪ, ಆಫ್ ಇಂಟು ಬೇಸ್ ಇಂಟು ಹೈಟ್. ದೆರ್ಫೋರ್ ಎ ಬದಲು ಏನು ಬರೀತೀಯ, ಆಫ್ ಇಂಟು ಬೇಸ್ ಏನಿದೆ, ರೇಡಿಯಸ್ ವೆಕ್ಟಾರ್ ಆರ್. ಸರ್ ರೇಡಿಯಸ್ ವೆಕ್ಟಾರ್ ಇಲ್ಲಿದೆ, ಇದಿಲ್ವಾ, ಇದನ್ನು ಬಟ್ ಡ್ರಾ ಮಾಡ್ಬೋದಲ್ಲ ನಾನು, ಬಿಕಾಸ್ ಇದು ಒಂದು ಪೊಸಿಷನ್ ಆಫ್ ದ ಪ್ಲಾನೆಟ್ ಆಗುತ್ತೆ. ದೆರ್ಫೋರ್ ಇದು ಕೂಡ ಆರ್ 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 ಆರ್. ಸೊ ಆಫ್ ಇಂಟು ಬೇಸ್ ಇಂಟು ಹೈಟ್, ಇಲ್ಲಿಂದ ಇಲ್ಲಿರೋ ಹೈಟ್ ಎಷ್ಟು, ವಿ ಇಂಟು ಡೆಲ್ಟಾ ಟಿ. ಸೊ ವಿ ಇಂಟು ಡೆಲ್ಟಾ ಟಿ. ಸೊ ಡೆಲ್ಟಾ ಟಿನ ಅಂತ ಕೂಡ ಬರಿಬೋದು, ಡಿ ಟಿ ಅಂತ ಕೂಡ ಬರಿಬೋದು, ತಪ್ಪೇನಿಲ್ಲ. ಚೇಂಜ್ ಇನ್ ಟೈಮ್ ವಿತ್ ರೆಸ್ಪೆಕ್ಟ್ ಡೆಲ್ಟಾ ಟಿ, ಡೆಲ್ಟಾ ಟಿ ಏನಾಗುತ್ತೆ, ಕ್ಯಾನ್ಸಲ್ ಉಳ್ಕೊಂಡಿದ್ದೇನು, ಆಫ್ ಆರ್ ವಿ. ದಟ್ ಇಸ್ ನಥಿಂಗ್ ಬಟ್ ಆಫ್ ಆರ್ ವಿ, ಆಫ್ ಆರ್ ಇಂಟು ಡಿ ವಿ, ಆಫ್ ಆರ್ ಇಂಟು ಡಿ ವಿ ಇನ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಶಾರ್ಟ್ ಇಂಟರ್ವಲ್ ಆಫ್ ಟೈಮಲ್ಲಿ ಸ್ಮಾಲ್ ಚೇಂಜ್ ಇನ್ ವೆಲಾಸಿಟಿ ಅಲ್ವಾ, ಸ್ಮಾಲ್ ವೇರಿಯೇಷನ್ ಆಫ್ ವೆಲಾಸಿಟಿ. ಸೊ ಅದನ್ನ ನಾವು ಏನು ಬರ್ಕೋತೀವಿ, ವಿ ಅಂತಲೇ ಬರ್ಕೋತೀವಿ. ದಟ್ ಈಸ್ ಸ್ಮಾಲ್ ಚೇಂಜಸ್ ಆಗ್ತಿರೋ ವ್ಯಾಲ್ಯೂನ ವಿ ಅಂತಲೇ ಬರ್ಕೋತೀವಿ ಅಪ್ರಾಕ್ಸಿಮೇಟ್ಲಿ. ದೆನ್ ಏರಿಯಲ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಆಫ್ ಆರ್ ಇಂಟು ವಿ ಅಂತ ಆಯ್ತು. ಏರಿಯಲ್ ವೆಲಾಸಿಟಿ ಈಕ್ವಲ್ಸ್ ಹಾಫ್ ಇದೆಯಲ್ಲ, ಈ ವ್ಯಾಲ್ಯೂಗೆ ನಾನೇನು ಮಾಡ್ತೇನೆ, ಎಮ್ ಇಂದ ಮಲ್ಟಿಪ್ಲೈ ಮಾಡ್ತೇನೆ ಆ್ಯಂಡ್ ಎಮ್ ಇಂದ ಡಿವೈಡ್ ಮಾಡ್ತೇನೆ. ಯಾಕೆ ಸರ್ ಎಮ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡ್ ಮಾಡಿದ್ರಿ, ಬಿಕಾಸ್ ದಿಸ್ ಪ್ಲಾನೆಟ್ ಹ್ಯಾವಿಂಗ್ ಅನ್ ಫಿಕ್ಸ್ಡ್ ಮಾಸ್, ಇಟ್ ಈಸ್ ರಿವಾಲ್ವಿಂಗ್ ಇನ್ ಅನ್ ಎಲಿಪ್ಟಿಕಲ್ ಪಾತ್. ಡ್ಯೂರಿಂಗ್ ದಿಸ್ ರೆವಲ್ಯೂಷನ್ ಯು ಮಸ್ಟ್ ನೋ ದಟ್ ಅಕಾರ್ಡಿಂಗ್ ಟು ದ ನ್ಯೂಟನ್ಸ್ ಕಾನ್ಸೆಪ್ಟ್. ಓಕೆ, ಸೊ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಕೂಡ ಡಿಸ್ಕಷನ್ ಮಾಡಿದ್ರೆ ಕಲ್ತಿದ್ದೀರಾ, ಅಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ ವಿಚ್ ಆಬ್ಜೆಕ್ಟ್ ಇಸ್ ರಿವಾಲ್ವಿಂಗ್ ಇನ್ ವಿಚ್ ಇಟ್ಸ್ ಮೊಮೆಂಟಮ್ ವಿಲ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಫ್ ಇಟ್ ಈಸ್ ಇನ್ ಸ್ಟ್ರೈಟ್ ಲೈನ್ ಮೋಷನ್, ಲೀನಿಯರ್ ಮೊಮೆಂಟಮ್ ಇಸ್ ಕಾನ್ಸ್ಟೆಂಟ್. ಇಫ್ ಇಟ್ ಈಸ್ ಇನ್ ಸರ್ಕ್ಯುಲರ್ ಮೋಷನ್ ಆರ್ ಎಲಿಪ್ಟಿಕಲ್ ಪಾತ್, ಇಟ್ಸ್ ಆಂಗ್ಯುಲರ್ ಮೊಮೆಂಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಆಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟೆಂಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ಪ್ರೂವ್ ಮಾಡಬೇಕು, ಇಟ್ ಇಸ್ ಟೇಕನ್ ವಿತ್ ಆಫ್
ಎಂ ಆರ್ ವಿ ಬೈ ಎಂ. ಇಲ್ಲಿ ಅಬ್ಸರ್ವ್ ಮಾಡಿ, ಮಾಸ್ ಇಂಟು ವೆಲಾಸಿಟಿ ಅಂದ್ರೆ ಲೀನಿಯರ್ ಮೂಮೆಂಟಮ್, ಬಟ್ ಇಲ್ಲಿ ಲೀನಿಯರ್ ಮೋಷನ್ ಇಲ್ಲ. ಯಾವ ಮೋಷನ್ ಇದೆ? ಎಲಿಪ್ಟಿಕಲ್ ಮೋಷನ್ ಇದೆ ಅಲ್ವಾ. ಸೊ ಅದಕ್ಕೆ ರೇಡಿಯಸ್ ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಮಾಸ್ ಇಂಟು ರೇಡಿಯಸ್ ವೆಕ್ಟರ್ ಇಂಟು ವೆಲಾಸಿಟಿ ಏನ್ ಕೊಡುತ್ತಪ್ಪ? ದಟ್ ವಿಲ್ ಗಿವ್ಸ್ ಆಂಗ್ಯುಲರ್ ಮೂಮೆಂಟಮ್ ಡಿವೈಡೆಡ್ ಬೈ 2m. ಇಟ್ ಕನ್ಕ್ಲೂಡ್ಸ್ ಇಫ್ ಏರಿಯಲ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್, ಆಂಗ್ಯುಲರ್ ಮೂಮೆಂಟಮ್ ಈಸ್ ಕನ್ಸರ್ವ್. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾದ ಏನು ಅಂದ್ರೆ, ದ ಸೆಕೆಂಡ್ ಲಾ ಆಫ್ ಕೆಪ್ಲರ್ಸ್ ವಿಲ್ ಆಲ್ಸೋ ಕನ್ಕ್ಲೂಡ್ ಲಾ ಆಫ್ ಏರಿಯಾ, ಅಂಡ್ ಆಲ್ಸೋ ಇಟ್ ಪ್ರೂವ್ಸ್ ವೆನ್ ದ ಪ್ಲಾನೆಟ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ದ ಟೋಟಲ್ ಮೊಮೆಂಟಮ್ ಆಫ್ ದ ಪ್ಲಾನೆಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಯಾವ ಮೊಮೆಂಟಮ್ ಎಸ್ಪೆಷಲಿ ಆಂಗ್ಯುಲರ್ ಮೊಮೆಂಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಕನ್ಸರ್ವ್. ಸೊ ಏರಿಯಲ್ ವೆಲಾಸಿಟಿ ಇಸ್ ಕನ್ಸರ್ವ್ ಕಾನ್ಸ್ಟೆಂಟ್, ಐ ಆಮ್ ಸಾರಿ ನಾಟ್ ಕನ್ಸರ್ವ್, ಏರಿಯಲ್ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್, ಅಂಡ್ ಆಲ್ಸೋ ಆಂಗ್ಯುಲರ್ ಮೊಮೆಂಟಮ್ ಇಸ್ ಆಲ್ಸೋಸ್ಟೆಂಟ್ ಕನ್ಸರ್ವ್. ಸೊ ಸೆಕೆಂಡ್ ಲಾ ಆಫ್ ಕೆಪ್ಲರ್ಸ್ ಏನೇನು ಪ್ರೂವ್ ಮಾಡ್ತವೆ? ಪ್ರೂವ್ಸ್ ಲಾ ಆಫ್ ಕನ್ಸರ್ವೇಶನ್ ಆಫ್ ವಿಚ್ ಮೊಮೆಂಟಮ್? ಆಂಗ್ಯುಲರ್ ಮೊಮೆಂಟಮ್. ಸೊ ಆಂಗ್ಯುಲರ್ ಮೊಮೆಂಟಮ್ ಇಲ್ಲೊಂದು ಅಬ್ಸರ್ವ್ ಮಾಡಿದ್ರಿ, ಇಲ್ಲಿ ಡಿ ವಿ ಅಂತ ಬರುತ್ತೆ. ಡಿ ವಿ ಮೀನ್ಸ್ ಏನ್ ಸರ್? ಅಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಾ ಇತ್ತು. ಸೊ ವೆಲಾಸಿಟಿ ಚೇಂಜ್ ಆಗ್ತಾ ಇತ್ತು ಪೊಸಿಷನ್ ಟು ಪೊಸಿಷನ್ ಅಂದ ತಕ್ಷಣ. ಹೌದು ಸರ್, ವೆಲಾಸಿಟಿ ಚೇಂಜ್ ಆಗುತ್ತೆ. ಹೇಗೆ ವೆಲಾಸಿಟಿ ಚೇಂಜ್ ಆಗುತ್ತೆ? ಹಂಗೆ ಅಬ್ಸರ್ವ್ ಮಾಡಿ, ಸನ್ ಇಂದ ದೂರ ಇದೆ. ಇಫ್ ಇಟ್ ಈಸ್ ಫಾರ್ ಅವೇ ಫ್ರಮ್ ದ ಸನ್, ಇಟ್ಸ್ ವೆಲಾಸಿಟಿ ಈಸ್ ಮಿನಿಮಮ್. ಮಿನಿಮಮ್ ಓಕೆ. ಇಫ್ ಇಟ್ ಈಸ್ ವೆರಿ ಕ್ಲೋಸ್ ಟು ದ ಸನ್, ಸನ್ ಹತ್ರ ಆಯ್ತು ಪ್ಲಾನೆಟ್ ಅಂತ ಅನ್ಕೊಳ್ಳಿ, ವೆಲಾಸಿಟಿ ಈಸ್ ಮ್ಯಾಕ್ಸಿಮಮ್. ಸೊ ಇಫ್ ವೆಲಾಸಿಟಿ ಈಸ್ ಮಿನಿಮಮ್, ಆಬ್ವಿಯಸ್ಲಿ ಯು ನೋ ದ ಕೈನೆಟಿಕ್ ಎನರ್ಜಿ ಈಕ್ವೇಶನ್ ಆಫ್ ಇಂಟು ಆಫ್ ಎಂ ವಿ ಸ್ಕ್ವೇರ್. ದೇರ್ಫೋರ್ ಕೈನೆಟಿಕ್ ಎನರ್ಜಿ ಈಸ್ ಆಲ್ಸೋ ಮಿನಿಮಮ್ ಇಫ್ ಪ್ಲಾನೆಟ್ ಈಸ್ ಫಾರ್ ಅವೇ ಫ್ರಮ್ ದ ಸನ್. ಯಾ, ಕೈನೆಟಿಕ್ ಎನರ್ಜಿ ಈಸ್ ಮ್ಯಾಕ್ಸಿಮಮ್ ಇಫ್ ಪ್ಲಾನೆಟ್ ಈಸ್ ಕ್ಲೋಸ್ ಟು ದ ಸನ್. ಸೊ ಸೆಕೆಂಡ್ ಲಾ ಅಬ್ಸರ್ವ್ ಮಾಡಿದ್ರೆ ಕನ್ಕ್ಲೂಡ್ ಏನ್ ಮಾಡಬಹುದು ಅಂದ್ರೆ, ವೆಲಾಸಿಟಿ ಇಸ್ ಮ್ಯಾಕ್ಸಿಮಮ್ ವೆನ್ ದ ಪ್ಲಾನೆಟ್ ಈಸ್ ನಿಯರ್ ಟು ದ ಸನ್, ಅಂಡ್ ಕೈನೆಟಿಕ್ ಎನರ್ಜಿ ಇಸ್ ಆಲ್ಸೋ ಮ್ಯಾಕ್ಸಿಮಮ್ ವೆನ್ ಪ್ಲಾನೆಟ್ ಇಸ್ ನಿಯರ್ ಟು ದ ಸನ್. ಇಫ್ ಪ್ಲಾನೆಟ್ ಇಸ್ ಫಾರ್ ಅವೇ ಫ್ರಮ್ ದ ಸನ್, ವೆಲಾಸಿಟಿ ಇಸ್ ಮಿನಿಮಮ್, ಕೈನೆಟಿಕ್ ಎನರ್ಜಿ ಇಸ್ ಆಲ್ಸೋ ಮಿನಿಮಮ್. ಬಟ್ ಟೋಟಲ್ ಎನರ್ಜಿ ಆಫ್ ದ ಪ್ಲಾನೆಟ್ ಆಫ್ಟರ್ ಕಂಪ್ಲೀಟಿಂಗ್ ಎ ಒನ್ ರೆವಲ್ಯೂಷನ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಇನ್ನೊಂದು ಪಾಯಿಂಟ್ ಏನ್ ಪಡ್ಕೋಬೇಕು, ಟೋಟಲ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್. ಏನ್ ಮಾತ್ರ ಚೇಂಜ್ ಆಗುತ್ತೆ? ಕೈನೆಟಿಕ್ ಎನರ್ಜಿ ಚೇಂಜ್ ಆಗುತ್ತೆ ಹತ್ರದಲ್ಲಿದ್ರೆ. ಅಲ್ಲ ಸರ್, ನಾನು ಸನ್ ನಾನು ಇಲ್ಲಿ ತಗೋತೀನಿ, ಸನ್ ಇಲ್ಲಿ ತಗೊಂಡ್ರೆ ಪ್ಲಾನೆಟ್ ಇಲ್ಲಿದೆ ಅಂತಂದ್ರೆ ಇಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್, ವೆಲಾಸಿಟಿ ಮಿನಿಮಮ್, ಸಾರಿ ವೆಲಾಸಿಟಿ ಮ್ಯಾಕ್ಸಿಮಮ್, ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್. ಸನ್ ಇಲ್ಲಿ ತಗೊಂಡಿದ್ದೀನಿ, ಪ್ಲಾನೆಟ್ ಇಲ್ಲಿದೆ ಅಂತಂದ್ರೆ ವೆಲಾಸಿಟಿ ಮಿನಿಮಮ್, ಕೈನೆಟಿಕ್ ಎನರ್ಜಿ ಇಸ್ ಆಲ್ಸೋ ಮಿನಿಮಮ್. ಸೊ ಇಷ್ಟು ನೀವು ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕಾಗುತ್ತೆ. ಕ್ಲಿಯರ್? ಸೊ ಕನ್ಫರ್ಮ್ ಮಾಡ್ಕೋಬಹುದು, ಏರಿಯಾ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್, ದಟ್ ಈಸ್ ನಥಿಂಗ್ ಬಟ್ ಡಿ ಎ ಬೈ ಡಿ ಟಿ. ಸೊ ಈ ಈಕ್ವೇಷನ್ಸ್ ನ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ, ಎಸ್ಪೆಷಲಿ ಈ ಈಕ್ವೇಷನ್. ಈಕ್ವೇಷನ್, ಈಕ್ವೇಷನ್, ಈಕ್ವೇಷನ್. ನಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ ಈಗ ನೆಕ್ಸ್ಟ್. ಆಕ್ಚುಲಿ ಕೆಲವು ಪ್ರಾಬ್ಲಮ್ಸ್ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೇನೆ, ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಆಗಿ ಡಿಸ್ಕಸ್ ಮಾಡ್ತೇನೆ. ಸೊ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಮುಗಿದ್ಮೇಲೆ ಕಾಂಪಿಟೇಟಿವ್ ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡ್ತೇನೆ. ಬಟ್ ಇಲ್ಲಿ ನಾನು ಕಾನ್ಸೆಪ್ಟ್ ಮುಗಿದ ತಕ್ಷಣ ಕೊಡೋ ಎಕ್ಸಾಂಪಲ್ಸ್ ಏನಾಗಿರುತ್ತೆ ಅಂದ್ರೆ, ಸೊ ಅದರಿಂದ ನಿಮಗೆ ಸುಮಾರು ಥಿಯರಿಟಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಕಾಂಪಿಟೇಟಿವ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸಾಲ್ವ್ ಮಾಡೋಕ್ಕೆ ಒಂದು ಗ್ರಿಪ್ ಸಿಗುತ್ತೆ. ಓಕೆ, ಸೊ ಸೆಕೆಂಡ್ ಕೆಪ್ಲರ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಲಾ ಆಫ್ ಏರಿಯಾ. ಏನ್ ಪ್ರಿಡಿಕ್ಟ್ ಮಾಡ್ತೀನಿ ಗೊತ್ತಾಯ್ತಲ್ವಾ? ಸ್ಪೀಡ್ ಆಫ್ ದ ಪ್ಲಾನೆಟ್ ನ ನಾವು ಮೆಷರ್ ಮಾಡಬೇಕು ಅಂತಂದ್ರೆ, ವಿ ಹ್ಯಾವ್ ಟು ಡ್ರಾ ಇನ್ ರೇಡಿಯಸ್ ವೆಕ್ಟರ್ ಫ್ರಮ್ ಸನ್ ಟು ಪ್ಲಾನೆಟ್ ಇನ್ ವಿಚ್ ಇಟ್ ಸ್ವೆಪ್ಟ್ ಈಕ್ವಲ್ ಏರಿಯಾ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಈಗ ಸ್ಟೇಟ್ಮೆಂಟ್ ನ ನೀವು ಕಲ್ತ್ಕೊಳ್ಳೋದು ತುಂಬಾ ಏನು ಕಷ್ಟ ಆಗಲ್ಲ. ಸ್ಟೇಟ್ಮೆಂಟ್ ಇರುತ್ತೆ ಬುಕ್ಕಲ್ಲಿ, ನೀವು ಕಲೆ ಓದ್ತೀರಾ ಬರೀತೀರಾ, ಆ ಸ್ಟೇಟ್ಮೆಂಟ್ ಅರ್ಥ ಆಗಿರ್ಬೇಕಲ್ಲ. ಸ್ಟೇಟ್ಮೆಂಟ್ ಯಾಕೆ ಅದನ್ನ ಕೆಪ್ಲರ್ಸ್ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಯಾಕೆ ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದಾರೆ, ಸೊ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ಸ್ಟೇಟ್ಮೆಂಟ್ ಬರೆಯೋದು ನಿಮಗೆ ಕಷ್ಟ ಆಗಲ್ಲ. ಸೊ ಐ ಥಿಂಕ್ ಯು ಆರ್ ಫೆಮಿಲಿಯರ್ ವಿತ್ ದಿಸ್ ಸ್ಟೇಟ್ಮೆಂಟ್ ಅಂಡ್ ಆಲ್ಸೋ ಕಾನ್ಸೆಪ್ಟ್ ಆಫ್ ಸೆಕೆಂಡ್ ಆಫ್ ಕೆಪ್ಲರ್ಸ್. ಅರ್ಥ ಆಗಿದೆಯಾ? ಎಸ್. ಸೊ ನೆಕ್ಸ್ಟ್ ವೆನ್ ಸ್ವಿಚ್ ಆನ್ ಫಾರ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಇನ್ ಸೆಕೆಂಡ್ ಲಾ ಆಫ್ ಕೆಪ್ಲರ್ಸ್. ಸೊ ಪ್ರಾಬ್ಲಮ್ಸ್ ನೋಟ್ ಡೌನ್ ಮಾಡ್ಕೊಂತ ಹೋಗಿ, ಅದನ್ನ ಸಾಲ್ವ್ ಕೂಡ ಮಾಡೋಣ.
So first example. A planet moving around the sun. A planet moving around the sun sweeps area A1 in 2 days. A2 in 3 days. And A3 in 3 days. Then find the relation between. Find the relation between A1, A2 and A3. ಬಹಳ ಸಿಂಪಲ್ ಕ್ವಶನ್ ಕೇಳಿದ್ದಾರೆ ಹಂಗಂತೇಳಿ ಸೊ ಸುಮ್ ಸುಮ್ಮನೆ ನಾವು ಸಾಲ್ವ್ ಮಾಡೋಕ್ಕೂ ಆಗೋದಿಲ್ಲ ಪ್ರಾಪರ್ ಅನಾಲಿಸಿಸ್ ಇಲ್ದಲೇ ಆನ್ಸರ್ ಯಾವುದು ಮಾಡೋಕ್ಕಾಗಲಿಲ್ಲ ಎಸ್ಪೆಷಲಿ ಪ್ರಾಬ್ಲಮ್ ಪಾರ್ಟಲ್ಲಿ ಸೊ ಇವ್ರು ಕೊಟ್ಟರು ಟೈಮಿಂಗ್ಸ್ನ ಅಬ್ಸರ್ವ್ ಮಾಡಿ 2 days, 3 days ಇನ್ನು ಸ್ವಲ್ಪ ಮಿಸ್ ಮಾಡಿದೆ 6 days ಆಗಲೇ ಒಂದು ಹೇಳಿದೆ ಶಾರ್ಟರ್ ಎಲಿಪ್ಟಿಕಲ್ ಪಾತ್ ಇತ್ತು ಅಂದರೆ ಟೈಮ್ ಪೀರಿಯಡ್ ಕಡಿಮೆ ಇರುತ್ತೆ ಅಲ್ಲಿ ಏರಿಯಾ ಕೂಡ ಕಡಿಮೆ ಇರುತ್ತೆ ಸ್ವಲ್ಪ ಲಾರ್ಜರ್ ಏರಿಯಾ ಇತ್ತು ಅಂದ್ರೆ ಟೈಮ್ ಜಾಸ್ತಿ ಆಗುತ್ತೆ ಹೌದಲ್ವಾ ಹಂಗೆ ಇಲ್ಲಿ ಹೇಳ್ತಾ ಇದ್ದಾರೆ ಒಂದೇ ಎಲಿಪ್ಟಿಕಲ್ ಪಾತ್ನ ಚೂಸ್ ಮಾಡ್ತಾ ಇದಾರೆ ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಅವ್ರು ಏನ್ ಕೊಟ್ಟಿದ್ರೋ ಅದನ್ನ ನೀವು ಗಿವನ್ ಅನ್ನು ತಗೋಬೇಕಾಗತ್ತೆ ಸೊ ಒಂದೇ ಎಲಿಪ್ಟಿಕಲ್ ಪಾತ್ ಅಲ್ಲಿ ಓಕೆ ದಿಸ್ ಇಸ್ ದ ಎಲಿಪ್ಟಿಕಲ್ ಪಾತ್ ಸನ್ ಒಂದು ಫೋಕಸ್ ಅಲ್ಲಿ ಇದೆ ಅಂತ ಅನ್ಕೋಣ ಎಸ್ ಇಲ್ಲಿ ಅಬ್ಸರ್ವ್ ಮಾಡಬೇಕು 2 days, 3 days, 6 days ಇದೆ ಅಂತಂದ್ರೆ ಸ್ಮಾಲರ್ ಏರಿಯಾ ಇತ್ತು this is taken as A1 yesterday zoom 2 days so illi swept ago timings na nane tagotini T1 anta tagoti next area second area na choose maarte so this is area A2 so idana timings na T2 anta tagoti so more larger area choose maartare larger area A3 timings esh baratappa 3 T3 so already they given A1 T1 has taken as 2 days, T2 is taken as 3 days and T3 is taken as 6 days. So, in area, ide time kuda ide. And now, aerial velocity na choose maadkondre mugide hoytu, problem easy solve agutte. Then, you have to go for aerial velocity. Because avaru solve maadakke helidare, relation between A1, A2 and A3. So, aerial velocity is given by equation da by dt is enanta helidarappa constant anta namage gotide according to so idon point baribek ni first ge baribek according to second law of Kepler's idon baribek nen bidkobek adu the aerial velocity is equals to da by dt that is equals to constant anta helidare andmele area by time is remains constant andmele illiro area with respect to the time na apply maadi observe madidre almost remains constant and mele nan en martini a1 by t1 a2 by t2 a3 by t3 anta tagutte thomodala because it remains constant anta helideve adu ratio tagondvi andre it remains constant ella equal agirutte then you can write a1 as it is barko but t1 est value 2 days 2 a2 3 A3 6 ಸ್ವಲ್ಪ ಅಬ್ಸರ್ವ್ ಮಾಡಿ ಸೊ ಇದನ್ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಈಸಿ ಸಾಲ್ವ್ ಆಗುತ್ತೆ 3 ನ ಈ ಕಡೆ ಕ್ರಾಸ್ ಪಾಯಿಂಟ್ ಮಾಡಿ 2 ನ ಈ ಕಡೆ ಕ್ರಾಸ್ ಪಾಯಿಂಟ್ ಅಂದ್ರೆ ಏನು ಬರುತ್ತೆ 3A1 is equals to 2A2 ಸೊ 3 2 6 ಕ್ರಾಸ್ ಮಲ್ಟಿಪ್ಲೈ ಮಾಡಿ 6 6 ಏನಾಗುತ್ತೆ ಕ್ಯಾನ್ಸಲ್ ಇಸ್ ಈಕ್ವಲ್ಸ್ ಟು ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ದ ಏರಿಯಾಸ್ 3A1 = 2A2 ಇಸ್ ಈಕ್ವಲ್ಸ್ ಟು ಆಗಿದೆಯಾ ಸೊ ಗಿವನ್ ಪ್ರಾಬ್ಲಮ್ ಬಹಳ ಈಸಿ ಇತ್ತು ಏರಿಯಾ ಅದಕ್ಕೆ ನಾವು ರಿಲೇಷನ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಸೊ T1 T2 T3 ನ ಚೂಸ್ ಮಾಡ್ಕೊಂಡ್ವಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ದ ರಿಲೇಷನ್ ಬಿಟ್ವೀನ್ A1 A2 ಅಂಡ್ A3 ಸರಿ ನೋಡೋಣ
So go for next problem. Second example. So in the given figure. So figure ill kodidare nanu barithane. So same major axis, same minor axis. So sun na choose madidare. Consider with the position of planet A, B. Radius vector, radius vector. Okay. Illinois point na thondidare, planet na position C, D anta thondidare. Radius vector, radius vector. So solpa confusion madakke nemu nen madidare anta illi extra ondu line na draw madidare from the center of the ellipse. So ellipse na center inda one line na draw maadi. Clear? Our question nen kelidare adana observe maadana amele adana solve maartam. Okay, the figure shows elliptical orbit. ಹೌದು ದ ಫಿಗರ್ ಶೋಸ್ ಎಲಿಪ್ಟಿಕಲ್ ಆರ್ಬಿಟ್ ಆಫ್ ಎ ಪ್ಲಾನೆಟ್ ಪಿ ಆಫ್ ಎ ಪ್ಲಾನೆಟ್ ಪಿ ಸೊ ಪ್ಲಾನೆಟ್ ಪಿ ಇದೆ ಸೊ ಪ್ಲಾನೆಟ್ ಪಿನ ನಾವು ಇಲ್ಲೆಲ್ಲಾದ್ರೂ ಒಂದ್ ಕಡೆ ತಗೋಣ ಹ್ಯಾವಿಂಗ್ ಇಟ್ಸ್ ವೆಲಾಸಿಟಿ ಫುಟ್ ಸ್ಪೀಡ್ ಮಿ ಅಬೌಟ್ ದ ಸನ್ ಎಸ್ about the sun s so it is sun ide the shaded area csd the shaded area csd csd mind alli cod alla csd the shaded area csd is twice the is twice the area sorry shaded area twice the shaded area csd full stop if t1 is the time taken by the planet by the planet to move from elindeligam c to d and t2 is the time taken to move from A to B determine the ratio T1 by T2 so problem ingida avaru helta idare C in the D ge position change aagbekare thoda timings idilla illinda aligiro timings idilla adu T1 anta helta idare ಇದರ ಟೈಮಿಂಗ್ಸ್ ಏನಂತ ಹೇಳ್ತಾ ಇದಾರೆ ಟಿ ಟು ಅಂತ ಹೇಳ್ತಾರೆ ಸೊ ನಮ್ಮ ಕನ್ಕ್ಲೂಷನ್ ಪ್ರಕಾರ ಇಲ್ಲಿರೋ ಏರಿಯಾನ ನೀವು ಎ ಒನ್ ಅಂತ ತಗೊಳ್ಳಿ ಇಲ್ಲಿರೋ ಏರಿಯಾನ ಎ ಟು ಅಂತ ತಗೊಳ್ಳಿ ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡು ಆಮೇಲೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಒಂದ್ ಪಾಯಿಂಟ್ ಹೇಳಿದ್ದಾರೆ ಶೇಡೆಡ್ ಏರಿಯಾ ಸಿ ಎಸ್ ಡಿ ಸೊ ಏರಿಯಾ ಆಫ್ ಸಿ ಎಸ್ ಡಿ ಈಸ್ ಟ್ವೈಸ್ ದಿ ಏರಿಯಾ ಆಫ್ ಎ ಎಸ್ ಬಿ ಏರಿಯಾ ಆಫ್ ಎ ಎಸ್ ಬಿ ASB area of ASB so ill observe madidri CSD na area na A1 anta tagondidira ASB na area na A2 anta tagondidira then A1 is 2 times of A2 enna calculate manak heltiyare T1 by T2 na ratio calculate maadi so problem kottaga T1 by T2 ratio competitively sometimes onde value kottirabodu athwa ratio value kottirabodu
ಓಕೆ ಸೊ ನೋಡೋಣ ಸಾಲ್ವ್ ಮಾಡಿ ಅಬ್ಸರ್ವ್ ಮಾಡೋಣ ಸೊ ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಆಫ್ ಕೆಪ್ಲರ್ಸ್ ಓಕೆ ಸೊ ಡಿ ಎ ಬೈ ಡಿ ಟಿ ಈಸ್ ಕಾನ್ಸ್ಟೆಂಟ್ ಅಂದ್ರೆ ಏನ್ ಮಾಡ್ತೀರಾ ಸರ್ ಸಿಂಪಲ್ ಎ ಒನ್ ಬೈ ಟಿ ಒನ್ ಇಸ್ ಈಕ್ವಲ್ಸ್ ಟು ಎ ಟು ಬೈ ಟಿ ಟು ಅಷ್ಟೇ ಬಟ್ ನನಗೆ ಬೇಕಾರದೇನು ಸೊ ನನಗೆ ಬೇಕಾಗಿರೋದು ಟಿ ಒನ್ ಬೈ ಟಿ ಟು ಸೊ ಟಿ ಒನ್ ಬೈ ಟಿ ಟು ಎ ಟು ಈ ಕಡೆ ಬಂತು ಅಂದ್ರೆ ದಟ್ ಈಸ್ ಎ ಒನ್ ಬೈ ಎ ಟು ಅಬ್ಸರ್ವ್ ಮಾಡಿ ಎ ಒನ್ ಏನಂತ ಹೇಳಿದಾರಪ್ಪ ಟೂ ಟೈಮ್ಸ್ ಆಫ್ ಎ ಟು ಟೂ ಟೈಮ್ಸ್ ಆಫ್ ಎ ಟು ಡಿವೈಡೆಡ್ ಬೈ ಎ ಟು ಸೊ ಕ್ಯಾನ್ಸಲ್ ಕ್ಯಾನ್ಸಲ್ ಉಳ್ಕೊಂಡಿದ್ದೇನು ಟು ಸೊ ಎಷ್ಟು ಉಳ್ಕೊಂತು ಟೂ ಉಳ್ಕೊಂತು ಸೊ ಸಮ್ ಆನ್ಸರ್ ಏನಾಗಿರ್ಬೋದು ಸಮಟೈಮ್ಸ್ ಇದನ್ನ ನಾವೆಂತ ಕೂಡ ಬರಿಬೋದು ಟೂ ಈಸ್ ಟು ಒನ್ ಅಂತ ನಾರ ಬರಿಬೋದು ಆ ಸಮಟೈಮ್ಸ್ ಏನ್ ಮಾಡ್ತೀವಿ ಟಿ ಒನ್ ಬೈ ಟಿ ಟೂ ಈಸ್ ಈಕ್ವಲ್ಸ್ ಟು ಟೂ ಇತ್ತಲ್ಲ ಹಿಂಗೆ ಬರ್ಕೋಬೋದಲ್ಲ ಟಿ ಒನ್ ಈಸ್ ಈಕ್ವಲ್ಸ್ ಟು ಟೂ ಟೈಮ್ಸ್ ಆಫ್ ಟಿ ಟು ಕೆಲವು ಟೈಮ್ಸ್ ಟಿ ಟು ವ್ಯಾಲ್ಯೂ ಕೂಡ ಕೊಟ್ಬಿಟ್ಟು ಟಿ ಒನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಮುಗಿಬಿಡುತ್ತೆ ಸೊ ದಿಸ್ ಇಸ್ ಅ ವೇ ಹೌ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಸೊ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡೋದು ಅಂದ್ರೆ ಅವ್ರು ಕೊಟ್ಟಿರೋ ಡಯಾಗ್ರಾಮ್ ನ ಫಸ್ಟ್ ಅನಲೈಸ್ ಮಾಡಬೇಕು ಅದಾದ್ಮೇಲೆ ಈಸಿಯಾಗಿ ಸೊಲ್ಯೂಷನ್ ನ ಅಪ್ಲೈ ಮಾಡ್ತಾ ಹೋಗ್ಬೇಕು ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ಸೊಲ್ಯೂಷನ್ ಈಸಿಯಾಗಿ ಸಿಕ್ಕೇ ಸಿಗುತ್ತೆ ಅಲ್ವೇನ್ರಿ ನೈಸ್ ಟೇಕ್ ಡೌನ್ ದೆನ್ ಯು ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಲಾ ಆಫ್ ಕೆಪ್ಲರ್ಸ್ ದಟ್ ಈಸ್ ಥರ್ಡ್ ಲಾ ಆಫ್ ಕೆಪ್ಲರ್ಸ್ Third law of Kepler is also known as law of period. So yen sir idu period andre simple that is nothing but time period. Agle helde the time taken by the planet to complete one revolution around the sun is nothing but time period. Alva smaller the area of the elliptical path you know that there is a small amount of time. The larger the area larger the time. ಅಲ್ವಾ ಸೊ ಆಲ್ಮೋಸ್ಟ್ ಎಲ್ಲ ಪ್ಲಾನೆಟ್ಸ್ನ ಎಲೆಪ್ಟಿಕಲ್ ಪಾತ್ ಏನಿದೆಯಲ್ಲ ಆರ್ಬಿಟ್ ಇದೆಯಲ್ಲ ಇಟ್ಸ್ ಬಿಕಮ್ ಸ್ಮಾಲ್ ಸ್ಮಾಲ್ ಅಲ್ಲೇ ಇರುತ್ತೆ ತುಂಬ ಲಾರ್ಜ್ ಎಲೆಪ್ಟಿಕಲ್ ಪಾತ್ ಸೈಜ್ ಇರೋದಿಲ್ಲ ಸೊ ಹಂಗಂತೇಳಿ ಎಲ್ಲ ಒಂದೇ ಆರ್ಬಿಟಲ್ ಇರುತ್ತಾ ಇಲ್ಲ ಗೊತ್ತು ನಿಮಗೆ ಎಲ್ಲ ಪ್ಲಾನೆಟ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಬಿಟ್ಸ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಎಲೆಪ್ಟಿಕಲ್ ಪಾತಲ್ಲಿ ರಿವಾಲ್ವ್ ಆಗ್ತಾ ಹೋಗುತ್ತೆ ಸೊ ಅರ್ಥ್ಗೆ ಕಂಪ್ಲೀಟ್ ಒಂದು ರೆವಲ್ಯೂಷನ್ ಆಗಕ್ಕೆ ಬೇಕಾಗಿರೋ ಟೈಮ್ ಪೀರಿಯಡ್ ಎಷ್ಟು ಒನ್ ಇಯರ್ ಸತಿ ಮತ್ತು 365 ಡೇಸ್ ಕೆಲವು ಪ್ರಾಬ್ಲಮ್ಸ್ ಕೊಡ್ತಾ ಇರ್ತಾರೆ ಆ ಪ್ರಾಬ್ಲಮ್ಸ್ ಅಲ್ಲಿ ಒಂದೇ ಪ್ಲಾನೆಟ್ನ ಚೂಸ್ ಮಾಡಿದರೆ ಆ ಒಂದೇ ಪ್ಲಾನೆಟ್ ಚೂಸ್ ಮಾಡಿ ಇನ್ನೊಂದು ಕ್ಯಾಲ್ಕುಲೇಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದ್ರೆ ನೀವು ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ ಆಗಿ ಯಾರನ್ನ ತಗೋಬೇಕಾಗುತ್ತೆ ಅರ್ಥನ ತಗೋಬೇಕಾಗುತ್ತೆ ಬಿಕಾಸ್ ಅರ್ಥನೇ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನಿಮಗೆ ಗೊತ್ತಿರುತ್ತೆ ಇನ್ನೊಂದು ಪ್ಲಾನೆಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಅಪ್ಲೈ ಮಾಡಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಓಕೆ ಲೆಟ್ಸ್ ಸ್ಟಾರ್ಟ್ ವಿತ್ ಥರ್ಡ್ ಲಾ ಆಫ್ ಕೆಪ್ಲರ್ಸ್ ದಟ್ ಇಸ್ ನಥಿಂಗ್ ಬಟ್ ಲಾ ಆಫ್ ಪೀರಿಯಡ್ ಸೊ ಲಾ ಆಫ್ ಪೀರಿಯಡ್ನ ತಗೋಬೇಕಾದ್ರೆ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಅಗೇನ್ ಐ ವಿಲ್ ಕನ್ಸಿಡರ್ ವಿತ್ ಅನ್ ಎಲಿಪ್ಟಿಕಲ್ ಪಾತ್ ಆಫ್ ಎ ಪ್ಲಾನೆಟ್ ಅರೌಂಡ್ ದ ಸನ್ ಇಲ್ಲೂ ಅಷ್ಟೇ ಒಂದ್ ನೆನ್ಪಿರ್ಬೇಕು ನಿಮಗೆ ಇಲ್ಲಿ ಸೆಮಿ ಮೇಜರ್ ಆಕ್ಸಿಸ್ ಇದೆ ಇನ್ನೊಂದ್ ಏನಿದೆಯಪ್ಪ ಸೆಮಿ ಮೈನರ್ ಆಕ್ಸಿಸ್ ಕನ್ಸಿಡರ್ ವಿತ್ ಸನ್ ಒನ್ ಫೋಕಸ್ ಈಗ ಪ್ಲಾನೆಟ್ ಇಲ್ಲಿದೆ ಅಂತ ಅಂದ್ರೆ ಪೊಸಿಷನ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಪ್ಲಾನೆಟ್ ಸೊ ಪಿ ಇಸ್ ದ ಪ್ಲಾನೆಟ್ ವಿತ್ ಮೂವಿಂಗ್ ವಿತ್ ದ ಸ್ಪೀಡ್ ಎಷ್ಟು ವಿ ಅಂತ ತಗೋತೀವಿ ದಿಸ್ ಟೇಕನ್ ಆಸ್ ಎ ದಿಸ್ ಟೇಕನ್ ಆಸ್ ಬಿ ಅಂಡ್ ಯು ನೋ ದಟ್ ಎ ಇಂದ ಎಸ್ ಕೇರ್ ಡಿಸ್ಟೆನ್ಸ್ ಎಷ್ಟು ಆರ್ ಒನ್ ಓಕೆ ಎಸ್ ಇಂದ ಬಿ ಗಿರೋ ಡಿಸ್ಟೆನ್ಸ್ ಎಷ್ಟು ಆರ್ ಟು ಸೊ ಟೋಟಲ್ ಡಿಸ್ಟೆನ್ಸ್ನ ಅಬ್ಸರ್ವ್ ಮಾಡ್ತೀವಿ ಈಗ ನೀವೇನು ಮಾಡ್ತೀರಾ ಅಂತಂದ್ರೆ ಜಸ್ಟ್ ಡ್ರಾ ಆ್ಯಂಡ್ ರೇಡಿಯಸ್ ವೆಕ್ಟರ್ ರೇಡಿಯಸ್ ವೆಕ್ಟರ್ನ ಡ್ರಾ ಮಾಡ್ತಾ ಇದ್ದೀರಿ ಸೊ ರೇಡಿಯಸ್ ವೆಕ್ಟರ್ನ ಏನು ತಗೊಂತಿದ್ರಪ್ಪ ಹೌದಲ್ವಾ ದಿಸ್ ಇಸ್ ದ ರೇಡಿಯಸ್ ವೆಕ್ಟರ್ ಪ್ಲಸ್ ಮತ್ತು ಇಲ್ಲಿ ಸನ್ ಇತ್ತು ಅಂತಂದ್ರೆ ಇದು ಕೂಡ ಏನಾಗುತ್ತೆ ರೇಡಿಯಸ್ ವೆಕ್ಟರ್ ಅಂತ ಜಸ್ಟ್ ಯು ಹ್ಯಾವ್ ಟು ಡ್ರಾ ಅಕಸ್ಮಾತ್ ಪ್ಲಾನೆಟ್ ಇಲ್ಲಿತ್ತು ಅಂತಂದ್ರೆ ಇದು ರೇಡಿಯಸ್ ವೆಕ್ಟರ್ ಆಗುತ್ತೆ ಆದ್ಮೇಲೆ ಈ ಲೈನ್ ನೀವು ಡ್ರಾ ಮಾಡ್ತಾ ಇದೆ ಅಂದ್ರೆ ಇಟ್ ವಿಲ್ ಬಿಹೇವ್ ಆಸ್ ಅ ಸೆಮಿ ಮೇಜರ್ ಆಕ್ಸಿಸ್ ಇಲ್ಲಿ ನಿಮಗೆ ಥರ್ಡ್ ಲಾ ಆಫ್ ಕೆಪ್ಲರ್ಸ್ ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಯು ಹ್ಯಾವ್ ಟು ಡಿಸ್ಕಸ್ ವಿತ್ ಸೆಮಿ ಮೇಜರ್ ಆಕ್ಸಿಸ್ ಸೊ ಒಂದು ಟೈಮ್ ಪೀರಿಯಡ್ ನ ತಗೋಬೇಕಾಗತ್ತೆ ಸೆಮಿ ಮೇಜರ್ ಆಕ್ಸಿಸ್ ನ ತಗೋಬೇಕಾಗತ್ತೆ ರೇಡಿಯಸ್ ವೆಕ್ಟರ್ ನ ತಗೋಬೇಕಾಗುತ್ತೆ
ಸೊ ಇಲ್ಲ ನಾನೇನ್ ಮಾಡ್ತೀನಿ ಅಂತಂದ್ರೆ ಎ ಇಂದ ಸೆಂಟರ್ ಆಫ್ ದ ಎಲಿಪ್ಸ್ ಇರುವಂತ ಡಿಸ್ಟೆನ್ಸ್ ನ ಆರ್ ಅರ್ಧ ತಗೋತೀನಿ, ಸಿ ಇಂದ ಬೀರೋ ಡಿಸ್ಟೆನ್ಸ್ ಕೂಡ ಆರ್ ಅರ್ಧ ತಗೋತೀನಿ. ಸೊ ದಿಸ್ ಸೆಮಿ ಮೇಜರ್ ಆಕ್ಸಿಸ್, ಸೆಮಿ ಮೇಜರ್ ಆಕ್ಸಿಸ್. ಕ್ಲಿಯರ್? ಸೊ ಥರ್ಡ್ ಲಾ ಆಫ್ ಕೆಪ್ಲರ್ಸ್ ಏನ್ ಹೇಳುತ್ತೆ, ಬಹಳ ಈಸಿ ಲಾ ಇದು, ಅಂಡ್ ಈಕ್ವೇಶನ್ ಕೂಡ ತುಂಬಾ ಈಸಿ. ಸೊ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ದ ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಆಫ್ ಅ ಪ್ಲಾನೆಟ್ ವಿಚ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಆಫ್ ಎ ಪ್ಲಾನೆಟ್. ಸೊ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಹಾಕಿ ತಗೊಂಡು ಟೈಮ್ ಏನ್ ತಗೊಂಡ್ವಿ, ಟೈಮ್ ಪೀರಿಯಡ್ ಅಂತ ತಗೊಂಡ್ವಿ. ಡಿನೋಟ್ ಮಾಡೋ ಸಿಂಬಲ್ ಯಾವುದು? ಕ್ಯಾಪಿಟಲ್ ಟಿ. ಅಲ್ಲಿ ಸ್ಟೇಟ್ಮೆಂಟ್ ಹೇಳುತ್ತೆ ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್, ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಆಫ್ ಎ ಪ್ಲಾನೆಟ್ ರಿವಾಲ್ವಿಂಗ್ ಅರೌಂಡ್ ದ ಸನ್, ಇನ್ ವಿಚ್ ಅಟ್ ಒನ್ ಫೋಕಸ್, ಸನ್ ಇಸ್ ಅಟ್ ಒನ್ ಫೋಕಸ್, ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕ್ಯೂಬ್ ಆಫ್ ದಿ ಸೆಮಿ ಮೇಜರ್ ಆಕ್ಸಿಸ್ ಡ್ರಾನ್ ಫ್ರಮ್ ಸನ್ ಟು ಪ್ಲಾನೆಟ್. ಓಕೆ, ಕ್ಯೂಬ್ ಆಫ್ ದಿ ಸೆಮಿ ಮೇಜರ್ ಆಕ್ಸಿಸ್ ಡ್ರಾನ್ ಫ್ರಮ್ ಸನ್ ಟು ಪ್ಲಾನೆಟ್. ಅಂದ್ಮೇಲೆ ನಾನು ಇಲ್ಲಿ ತಗೊಳ್ತಾ ಸೆಮಿ ಮೇಜರ್ ಆಕ್ಸಿಸ್ ನ ವ್ಯಾಲ್ಯೂ ಎಷ್ಟು? ಆರ್. ಎಷ್ಟು ಟೈಮ್ಸ್ ತಗೋಬೇಕು? ತ್ರೀ ಟೈಮ್ಸ್, ಕ್ಯೂಬ್ ಟೈಮ್ಸ್. ದೇರ್ಫೋರ್ ಸ್ಟೇಟ್ಮೆಂಟ್ ನಮಗೆ ರಿಪೀಟ್ ಮಾಡ್ತಾ ಇದೀನಿ, ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಆಫ್ ಎ ಪ್ಲಾನೆಟ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂಬ್ ಆಫ್ ದ ಸೆಮಿ ಮೇಜರ್ ಆಕ್ಸಿಸ್ ಡ್ರಾನ್ ಫ್ರಮ್ ಸನ್ ಟು ಪ್ಲಾನೆಟ್. ಸೊ ಟಿ ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್. ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿ ಎ ಇಂದ ಬಿ ಗೆ ಕಂಪ್ಲೀಟ್ ಸೆಮಿ ಮೇಜರ್ ಆಕ್ಸಿಸ್ ನ ಡಿಸ್ಟೆನ್ಸ್ ಇದೆ ಅಂತಂದ್ರೆ ಎರಡನ್ನೂ ಆಡ್ ಮಾಡಿದ್ರೆ ಆರ್ ಪ್ಲಸ್ ಆರ್ ಎಷ್ಟಾಗುತ್ತಪ್ಪ? ಟೂ ಆರ್. ದಟ್ಸ್ ವೈ ಐ ವಿಲ್ ರೈಟ್ ಇಟ್ ಆಸ್ ಎ ಬಿ ಬೇಕು ಅಂದ್ರೆ, ಎ ಬಿ ಬೇಕು ಅಂದ್ರೆ ಏನ ಬರೀತೀಯ? ಎ ಎಸ್ ಪ್ಲಸ್ ಎಸ್ ಬಿ ಅಂತ ಬರೀತೀಯ. ಎ ಬಿ ಬೇಕು ಅಂದ್ರೆ ಆ ವ್ಯಾಲ್ಯೂನ್ ಬರತ್ತಪ್ಪ ಟೂ ಆರ್. ಎ ಎಸ್ ಇಸ್ ಟು ಆರ್ ಒನ್. ಎ ಎಸ್ ಅಂದ್ರೆ ಪೆರಿಲಿಯನ್ ಆರ್ ಪೆರಿಗಿ, ಎಂಪೀರಿಯಲ್ ದಿಸ್ ಇಸ್ ಪೆರಿಗಿ. ಎಸ್ ಇಂದ ಬೀಗಿರೋದು ಅಪೋಗಿ, ಅಂದ್ಮೇಲೆ ಆರ್ ಒನ್ ಇಸ್ ಪೆರಿಗಿ, ಆರ್ ಟು ಇಸ್ ಅಪೋಗಿ. ಸೊ ಆರ್ ಒನ್ ಪ್ಲಸ್ ಆರ್ ಟು. ಸೊ ಆರ್ ಬೇಕು ಅಂದ್ರೆ ಏನ್ ಮಾಡ್ತೀಯ? ಆರ್ ಒನ್ ಪ್ಲಸ್ ಆರ್ ಟು ಡಿವೈಡೆಡ್ ಬೈ ಟು. ಸೊ ಆರ್ ಇಸ್ ಈಕ್ವಲ್ಸ್ ಟು ಆರ್ ಒನ್ ಪ್ಲಸ್ ಆರ್ ಟು ಬೈ ಟು. ದಿಸ್ ಇಸ್ ದ ಸೆಮಿ ಮೇಜರ್ ಆಕ್ಸಿಸ್ ವ್ಯಾಲ್ಯೂ ಆರ್. ಸೊ ಈ ವ್ಯಾಲ್ಯೂನ ನಮ್ಮ ಹತ್ರ ಇರೋ ಈಕ್ವೇಶನ್, ಸ್ಟ್ಯಾಂಡರ್ಡ್ ಈಕ್ವೇಶನ್ ಇದೆಯಲ್ಲ, ಸೊ ಟಿ ಸ್ಕ್ವೇರ್ ಜಾಡ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್, ಸೊ ಅದನ್ನ ಪ್ರಪೋರ್ಷನಲ್ಟಿ ಕಾನ್ಸ್ಟೆಂಟ್ ಇಂಡ್ಯೂಸ್ ಮಾಡಿ ಈಕ್ವಲ್ಸ್ ತಗೋಬಹುದು, ತಪ್ಪೇನಿಲ್ಲ. ಸೊ ಈಗ ಆರ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ? ಟಿ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಈಕ್ವಲ್ಸ್ ಟು ಆರ್ ಒನ್ ಪ್ಲಸ್ ಆರ್ ಟು ಡಿವೈಡೆಡ್ ಬೈ ಟು ಹೋಲ್ ಕ್ಯೂಬ್. ಈಕ್ವೇಶನ್ ಬರೀತಾ ಹೋಗ್ಬೋದು. ಅಂಡ್ ಜಿಯೋಮೆಟ್ರಿಕಲ್ ಅನಾಲಿಸಿಸ್ ಅಂತ ಬ್ರಿಡ್ಜ್ ಕೋರ್ಸ್ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ವಿ ಎಕ್ಸೆಂಟ್ರಿಸಿಟಿ ಕಾನ್ಸೆಪ್ಟ್. ಎಕ್ಸೆಂಟ್ರಿಸಿಟಿ ಡಿನೋಟ್ ಮಾಡೋ ಸಿಂಬಲ್ ಯಾವುದು? ಇ. ಸೊ ವೆನ್ ಯು ಅಪ್ಲೈ ದ ಎಕ್ಸೆಂಟ್ರಿಸಿಟಿ ವ್ಯಾಲ್ಯೂ ಫಾರ್ ದ ರೆವಲ್ಯೂಷನ್ ಆಫ್ ಅ ಪ್ಲಾನೆಟ್ ಅರೌಂಡ್ ದ ಸನ್, ಯು ಹ್ಯಾವ್ ಟು ಟೇಕ್ ವಿತ್ ಅ ಈಕ್ವೇಶನ್. ಎಕ್ಸೆಂಟ್ರಿಸಿಟಿ ಇನ ಅಪ್ಲೈ ಮಾಡಿದ್ರೆ ಎಕ್ಸೆಂಟ್ರಿಸಿಟಿ ಇನ್ ಅಪ್ಲೈ ಮಾಡಿದ್ರೆ ಯಾರಿಗೆ ಅಪ್ಲೈ ಮಾಡ್ತೀರಾ? ಪೆರಿಗಿ ಮತ್ತೆ ಅಪೋಗಿ ಎರಡನ್ನೂ ರೇಷ್ಯೋ ತಗೊಳ್ತೀರಾ? ನಾನು ಫಸ್ಟ್ ಅಪೋಗಿ ತಗೊಂತೀನಿ, ಇನ್ನೊಂದು ಪೆರಿಗಿ ತಗೊಂತೀನಿ. ಆರ್ ಟು ಬೈ ಆರ್ ಒನ್ ಇಸ್ ಈಕ್ವಲ್ಸ್ ಟು ಒನ್ ಪ್ಲಸ್ ಇ ಡಿವೈಡೆಡ್ ಬೈ ಒನ್ ಮೈನಸ್ ಇ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲ. ಎಕ್ಸೆಂಟ್ರಿಸಿಟಿ ಕೊಟ್ಟಿದ್ರು ಅಂದ್ರೆ ಆರ್ ಟು ಬೈ ಆರ್ ಒನ್ ರೇಷ್ಯೋನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಆರ್ ಟು ಬೈ ಆರ್ ಒನ್, ಆರ್ ಟು ಏನು? ಅಪೋಗಿ. ಆರ್ ಒನ್ ಏನು? ಪೆರಿಗಿ. ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆರ್ ಒನ್, ಫಾರ್ದೆಸ್ಟ್ ಡಿಸ್ಟೆನ್ಸ್ ಆರ್ ಟು. ಆರ್ ಟು ಬೈ ಆರ್ ಒನ್ ಇಸ್ ಈಕ್ವಲ್ಸ್ ಟು ಒನ್ ಪ್ಲಸ್ ಇ ಡಿವೈಡೆಡ್ ಬೈ ಒನ್ ಮೈನಸ್ ಇ. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ ಥರ್ಡ್ ಲಾ ಆಫ್ ಕೆಪ್ಲರ್ಸ್. ಅರ್ಥಾಗಿದೆಯಾ? ಸೊ ಇಷ್ಟು ಕಂಡೀಷನ್ಸ್ ನ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಇನ್ನೂ ಬರುವಂತ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಬರ್ತವೆ. ಆಗ್ಬೋದಾ? ಅಂಡ್ ನೆನ್ಪಿರ್ಲಿ, ಟೈಮ್ ಪೀರಿಯಡ್ ಆಫ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾನೆಟ್ಸ್ ಇಸ್ ವ್ಯಾಲ್ಯೂ ಇಸ್ ಡಿಫ್ರೆಂಟ್. ಓಕೆ, ಸೊ ಸ್ಮಾಲರ್ ದಿ ಎಲಿಪ್ಟಿಕಲ್ ಪಾತ್, ಸ್ಮಾಲರ್ ಇಸ್ ದ ಟೈಮ್ ಪೀರಿಯಡ್. ಶಾರ್ಟರ್ ದಿ ಎಲಿಪ್ಟಿಕಲ್ ಪಾತ್, ಶಾರ್ಟರ್ ಇಸ್ ದ ಟೈಮ್ ಪೀರಿಯಡ್. ಅಂಡ್ ಒನ್ ಥಿಂಗ್ ಯು ವಾಂಟ್ ಟು ನೋ, ದಟ್ ಆಲ್ ದೀಸ್ ತ್ರೀ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ ಆಫ್ ದ ಕೆಪ್ಲರ್ಸ್ ಇಸ್ ಅಪ್ಲಿಕೇಬಲ್ ಫಾರ್ ಆಲ್ ದ ಪ್ಲಾನೆಟ್ಸ್ ಅಂಡ್ ಆಲ್ಸೋ ಅಪ್ಲಿಕೇಬಲ್ ಫಾರ್ ಆಲ್ ದ ಸ್ಯಾಟಲೈಟ್ಸ್, ಐದರ್ ಇಟ್ ಮೇ ಬಿ ನ್ಯಾಚುರಲ್ ಸ್ಯಾಟಲೈಟ್ ಆರ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್. ನ್ಯಾಚುರಲ್ ಸ್ಯಾಟಲೈಟ್ ಲೈಕ್ ಮೂನ್, ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ವಿಚ್ ಆರ್ ಆಲ್ಮೋಸ್ಟ್ ವಿ ಲಾಂಚ್ಡ್. ಸೊ ಎಲ್ಲ ಲಾಂಚ್ ಆಗಿರೋ ಸ್ಯಾಟಲೈಟ್ಸ್ಗೂ ಇದು ಅಪ್ಲಿಕೇಬಲ್ ಆಗುತ್ತೆ, ನ್ಯಾಚುರಲ್ ಸ್ಯಾಟಲೈಟ್ಸ್ಗೂ ಅಪ್ಲಿಕೇಬಲ್ ಆಗುತ್ತೆ, ಸೆಲೆಸ್ಟಿಯಲ್ ಬಾಡೀಸ್ಗೂ ಅಪ್ಲಿಕೇಬಲ್ ಆಗುತ್ತೆ, ಪ್ಲಾನೆಟ್ಸ್ಗೂ ಅಪ್ಲಿಕೇಬಲ್ ಆಗುತ್ತೆ. ಯಾವುದು? ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಆಗ್ಬೋದಾ? ಸೊ ವಿ ಹ್ಯಾವ್ ಗೋ ಫಾರ್ ಪ್ರಾಬ್ಲಮ್ಸ್ ಫಾರ್ ದ ಥರ್ಡ್ ಲಾ. ಥರ್ಡ್ ಲಾ ಪ್ರಾಬ್ಲಮ್ಸ್ನ ನಾವು ಡಿಸ್ಕಸ್ ಮಾಡೋಣ, ಡಿಸ್ಕಸ್ ಮಾಡಿ ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಗ್ರಾವಿಟೇಷನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಗೋ ಫಾರ್ ದ ಎಕ್ಸಾಂಪಲ್.
one for third Kepler's law. So third Kepler's law is also known as law of period. So law of period, time period na concept alli enadru problems bantu andre standard comparison of planet na yarna tagobeku earth na tagobeku. Earth na time period is to 24 hours or 365 days 365 days alwa nothing but ena tappa tagontirappa 1 year alwa. So go for example 1. A satellite of time period is orbiting the Earth at a height of 6 hours above the surface. Above the surface of Earth, where capital R is the radius of the Earth. What will be the time period? Of another satellite at a height 2.5 R from the surface of Earth. So question bala easy then, but now first analyze maadbeku. Satellite of time period 24 hours. So this is the first satellite. Is orbiting the Earth. ಅಂದ್ರೆ ಇಲ್ಲಿ ಸೆಂಟ್ರಲ್ ಇರೋದು ಅರ್ತ್. ಅರ್ಥ ಆಯ್ತಾ? ಅರ್ತ್ ಎಲ್ಲಿದೆ ಅಂತಂದ್ರೆ ಅದು ಗೊತ್ತು ನಿಮಗೆ, ಜಿಯೋಡಲ್ ಶೇಪ್ ಅಲ್ಲಿ ಇದೆ. ದಿಸ್ ಇಸ್ ದ ಅರ್ತ್, ದಿಸ್ ಇಸ್ ದ ಸೆಂಟರ್ ಆಫ್ ದಿ ಅರ್ತ್. ಸರಿನಪ್ಪ? ಇಲ್ಲಿ ಯಾವ್ದೊಂದು ಪೊಸಿಷನ್ ಇದೆ, ಇಲ್ಲಿ ಸ್ಯಾಟಲೈಟ್, ಫಸ್ಟ್ ಸ್ಯಾಟಲೈಟ್ ಎಸ್ ಒನ್ ಅಂತ ತಗೊಂಡು, ಸರ್ಫೇಸ್ ಆಫ್ ಅರ್ತ್ ಇಂದ, ಅರ್ತ್ ನ ಸರ್ಫೇಸ್ ಇಂದ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ? 6 R ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಸೆಂಟರ್ ಇಂದ ಸರ್ಫೇಸ್ ಆಫ್ ಅರ್ತ್ ಗೆ ಇದೆಯಲ್ಲ ಡಿಸ್ಟೆನ್ಸ್, ಅದೆಷ್ಟಿರುತ್ತೆ? 6 ಅಷ್ಟು ಇರುತ್ತೆ. ಬಿಕಾಸ್ ರೇಡಿಯಸ್ ಆಫ್ ಅರ್ತ್ 6 ಅಂತ ಕೊಟ್ಟಿದ್ದಾರೆ ಅವ್ರೆ. ಸರ್ಫೇಸ್ ಆಫ್ ಅರ್ತ್, 6 ಇಸ್ ದ ರೇಡಿಯಸ್ ಆಫ್ ದಿ ಅರ್ತ್, 6 ಇಸ್ ದ ರೇಡಿಯಸ್ ಆಫ್ ದಿ ಅರ್ತ್ ಅಲ್ವಾಪ? ಎಸ್. ಅಂದ್ಮೇಲೆ ಇಲ್ಲಿ ಇದಕ್ಕೆ ಟೈಮ್ ಪೀರಿಯಡ್ ರಿವಾಲ್ವ್ ಆಗ್ಬೇಕಾದ್ರೆ ಎಸ್ ಒನ್ ಅನ್ನ ಸ್ಯಾಟಲೈಟ್ ಗೆ ಇರೋ ಟೈಮ್ ಪೀರಿಯಡ್ ಎಷ್ಟು ಅಂತ ಹೇಳ್ತೇವೆ? 24 hours. ಅಂದ್ರೆ ಗಿವನ್ ಅಲ್ಲಿ ನೀವು ಬೇಕಾದ್ರೆ ಬರ್ಕೋಬಹುದು. ಗಿವನ್ T1 ಇಸ್ 24 hours ಅಲ್ವಪ್ಪ? ಎಸ್. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ನ ಅಬ್ಸರ್ವ್ ಮಾಡಿದ್ರೆ ಅದನ್ನ ನಾನು R1 ಅಂತ ತಗೋತೀನಿ. ಸೆಮಿ ಮೇಜರ್ ಆಕ್ಸಿಸ್ ಅಂತ ಡ್ರಾ ಮಾಡಿದ್ರೆ ಅಂದ್ರೆ ಇಲ್ಲಿಂದ ಇರೋ ಡಿಸ್ಟೆನ್ಸ್ 6 R, ಇಲ್ಲಿರೋ ಡಿಸ್ಟೆನ್ಸ್ R. ಅಂದ್ರೆ ಏನ್ ಬರುತ್ತಪ್ಪ? R ಪ್ಲಸ್ 6 R ಇಸ್ ಈಕ್ವಲ್ಸ್ ಟು 7 R. ಸೆಕೆಂಡ್ ಇನ್ನೊಂದು ಸ್ಯಾಟಲೈಟ್ ಹೇಳಿದ್ದಾರೆ, ದ ಪೀರಿಯಡ್ ಆಫ್ ಅನದರ್ ಸ್ಯಾಟಲೈಟ್ ಅಟ್ ಎ ಹೈಟ್ ಆಫ್ 2.5 R. ಇನ್ನೊಂದು ಸ್ಯಾಟಲೈಟ್ ನ ಹೈಟ್ ಫಾರ್ ಎಕ್ಸಾಂಪಲ್ ನಾನು ಚೂಸ್ ಮಾಡ್ತೀನಿ, ದಟ್ ಈಸ್ ಎಸ್ 2 ಅಂತ ಚೂಸ್ ಮಾಡ್ತೀನಿ. ಸೊ ಇಲ್ಲಿಂದ ಇಲ್ಲಿಗಿರೋ ಹೈಟ್ ಇದೆಯಲ್ಲ, ದಟ್ ಈಸ್ 2.5 R ಅಂತ ಹೇಳ್ತಾರೆ. ಅದ್ರ ಟೈಮಿಂಗ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. T2 ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ R2 ಎಷ್ಟಾಗುತ್ತೆ ಸರ್? R2 ಇಸ್ ಈಕ್ವಲ್ಸ್ ಟು R ಪ್ಲಸ್ 2.5 R, ದಟ್ ಈಸ್ ನಥಿಂಗ್ ಬಟ್ 3.5 R. ಸೊ ಇಲ್ಲಿ ನಾನು ಅಪ್ಲೈ ಮಾಡಬೇಕಾಗಿರೋದು ಸೆಕೆಂಡ್ ಲಾನ ಥರ್ಡ್ ಲಾನ ಅಕಾರ್ಡಿಂಗ್ ಟು ಥರ್ಡ್ ಲಾ ಆಫ್ ಕೆಪ್ಲರ್ಸ್.
थर्ड लॉ ऑफ केप्लर्स ना अप्लाई ಮಾಡಿ थर्ड लॉ ऑफ केप्लर्स ಏನು ಹೇಳುತ್ತೆ ಸಿಂಪಲ್ t ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು r ಕ್ಯೂಬ್ ನಿಮಗೆ ಬೇಕಾಗಿರೋದು ಏನಪ್ಪ t2 ಬೇಕಾಗಿರೋದು ಸೋ ಅದಕ್ಕೆ ನಾನು ಏನು ಮಾಡ್ತಾನೆ t2 t1 होल स्क्वायर इज इक्वल्स टू r2 r1 होल क्यूब ಅಂತ ಕರೀತೀವಿ R2 by R1, R2 is 3.5 R. 3.5 R. R1 is 7 R. 7 R. Whole cube. RR cancel. 3.5 ones are, 3.5 twos are 7 barata. And ill value is barata 1 by 2 barata. 1 by 2 cube barata. 1 by 2 cube. Hello, Papa. So T2 by T1 is T1 across multiply. What is the name? T2 square is equals to T1 square 1 by 8 varathe yake 1 by 2 na cube madidre en varathe 8 varathe T1 value is to T1 value 24 anta ide alvanappa so nan en maartane ee square na kade transfer maadde anta anko adu maalakinda munche T1 na square idilla ya value adu 24 anta ide okay ad next neenu 1 by 8 anta ide adakke square root hakabodu amle en ulkolutte T1 divided by root 8 anta ulkolutte so t1 value 24 divided by root 8 root 8 en anta varithya 4 into 2 anta varithya 4 2 is 8 4 ge square root 2 then you can write 2 root 2 anta varithya ee 24 en anta varibodu 6 into 4 anta varibodu 6 4 is 24 divided by 2 into root 2 2 1s are 2 2s are so 6 into 2 divided by root 2 2 na enanta baribodu root 2 into root 2 anta baribodu so root 2 into root 2 alli 1 root 2 cancel aitu andre ulkolodeshtu t2 equals t2 equals en barutha 6 root 2 hours 6 root 2 hours problem artha agidya so illi enu changes madu gotaytalva t1 square admele 1 by 8 itu okay स्क्वायर रूट ना ट्रांसफर मे टी वन स्क्वेर स्क्वेर कैंसल आगते टू के सॉरी एट के स्क्वेर रूट हाँती रूट एट ना बरबू टू इंटू रूट टू ट्वेंटी फोर बै वाली तक ट्वेंटी फोर सिक्स इंटू फोर बरती टू टू कैंसल टू मात्र उकते टू कैन रिटर्न एज रूट टू इंटू रूट टू वन डिवेड बै रूट टू वन रूट रूट टू कैंसल उ सिक्स इंटू रूट टू सो टी टू वाले बनू सिक्स रूट टू अवर्स समटम्स रूट टू वालू ना वन पॉइंट फोर तक मल्टिप्लाई में बो व्यूस इनबू ಎರಡು ಟೈಮ್ ಏನು ಮಾಡ್ತಾರೆ ಆನ್ಸರ್ ಕೊಡಬೇಕಾದ್ರೆ 6 ರೂಟ್ 2 ಅವರ್ಸ್ ಅಂತ ಕೊಡ್ತಾರೆ ಇಲ್ಲ 6 ಇಂಟು 1.4 ವ್ಯಾಲ್ಯೂ ಏನು ಕ್ಯಾಲ್ಕುಲೇಟ್ ಮಾಡ್ತಾ ಬರುತ್ತಲ್ಲ ಆ ಆನ್ಸರ್ ಕೂಡ ಕೊಟ್ಟಿರ್ತಾರೆ ಸೊ ಒಂದು ಪ್ರಾಬ್ಲಮ್ನ ನಾವು ಅನಲೈಸ್ ಮಾಡಿ ಈ ರೀತಿ ಸಾಲ್ವ್ ಮಾಡ್ಬೋದು ಬೈ ಯೂಸಿಂಗ್ ಥರ್ಡ್ ಲಾ ಆಫ್ ಕೆಪ್ಲರ್ಸ್ ಕ್ಲಿಯರ್ ನಾಟ್ ಡನ್ ನೆಕ್ಸ್ಟ್ ವಿ ಹ್ಯಾಡ್ ಗೋ ಫಾರ್ ಅನದರ್ ಎಕ್ಸಾಂಪಲ್ ಪ್ರಾಬ್ಲಮ್ The planet, sorry, the planet Neptune travels around the sun with a period of 165 year. What is the radius of the orbit? If orbit is considered as circular
ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಕೊಟ್ಟರು ಪ್ಲಾನೆಟ್ ನೆಪ್ಚೂನ್ ಅಂತ ಇದೆ, ಟ್ರಾವೆಲ್ಸ್ ಅರೌಂಡ್ ದ ಸನ್ ವಿತ್ 165 AR ಅಂತ ಹೇಳ್ತಾರೆ. ವಾಟ್ ಇಸ್ ದ ರೇಡಿಯಸ್ ಆಫ್ ದ ಆರ್ಬಿಟ್ ಅಪ್ರಾಕ್ಸಿಮೇಟ್ಲಿ? ಸೊ ಎಕ್ಸಾಕ್ಟ್ ವ್ಯಾಲ್ಯೂಗಿಂತ ಅಪ್ರಾಕ್ಸಿಮೇಟ್ಲಿ ಕೇಳ್ತಾರೆ. ಇಫ್ ದ ಆರ್ಬಿಟ್ ಇಸ್ ಕನ್ಸಿಡರ್ಡ್ ಆಸ್ ಸರ್ಕ್ಯುಲರ್, ಒಂದು ಪ್ಲಾನೆಟ್ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ಇನ್ನೊಂದು ಪ್ಲಾನೆಟ್ ಆಗಿಲ್ಲ ಅಂತ ಹೇಳಿದೆ. ಸ್ಟ್ಯಾಂಡರ್ಡ್ ಆಗಿ ನಾವು ಅರ್ಥನ ಚೂಸ್ ಮಾಡಬೇಕಾಗುತ್ತೆ. ಅರ್ಥನ ಚೂಸ್ ಮಾಡಿದ್ರೆ ಅರ್ಥನ ಟೈಮ್ ಪೀರಿಯಡ್ ಎಷ್ಟು ಅಂತ ನಮ್ಗೆ ಗೊತ್ತು. ಸೊ ಐ ವಿಲ್ ಕನ್ಸಿಡರ್ ಟೈಮ್ ಪೀರಿಯಡ್ ಆಫ್ ಅರ್ತ್ ಆಸ್ ಟಿ ಒನ್. ಅರ್ಥನ ಟೈಮ್ ಪೀರಿಯಡ್ ನ ಟಿ ಒನ್ ಅಂತ ತಗೊಂತೀನಿ, ಅದು ಎಷ್ಟು ಇಷ್ಟ ಅಂತ ಗೊತ್ತು ನಿಮಗೆ, ಒಂದು ವರ್ಷ ಅಂತ ಗೊತ್ತು, 1 year. ಟೈಮ್ ಪೀರಿಯಡ್ ಆಫ್ ನೆಪ್ಚೂನ್ ಅನ್ನ ನಾನು ಟಿ ಟು ಅಂತ ತಗೋತೀನಿ, ದಟ್ ಈಸ್ 165 AR. ಸೊ ರೇಡಿಯಸ್ ಆಫ್ ಅರ್ತ್ ನ ನಾನು ಆರ್ ಒನ್ ಅಂತ ತಗೋತೀನಿ, ಅಂಡ್ ರೇಡಿಯಸ್ ಆಫ್ ನೆಪ್ಚೂನ್ ಏನ ತಗೋತೀನಿ, ಆರ್ ಟು ಅಂತ ತಗೋತೀನಿ. ಸೊ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ವಾಟ್ ಈಸ್ ದ ರೇಡಿಯಸ್ ಆಫ್ ದ ಆರ್ಬಿಟ್, ಆರ್ ಟು ನ ಕ್ಯಾಲ್ಕುಲೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಆರ್ ಒನ್ ಅರ್ತ್. ಸೊ ಅಕಾರ್ಡಿಂಗ್ ಟು ಸೆಕೆಂಡ್ ಥರ್ಡ್ ಥರ್ಡ್ ಲಾ ಆಫ್ ಕೆಪ್ಲರ್ಸ್, ಥರ್ಡ್ ಲಾ ಆಫ್ ಕೆಪ್ಲರ್ಸ್. ಸೊ ಥರ್ಡ್ ಲಾ ಆಫ್ ಕೆಪ್ಲರ್ಸ್ ನ ಚೂಸ್ ಮಾಡಿ, ಸಿಂಪಲ್, ಟಿ ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆರ್ ಕೆ. ನಿಮಗೆ ಬೇಕಾದೇನು ಆರ್ ಟು, ದೇರ್ಫೋರ್ ಆರ್ ಟು ಬೈ ಆರ್ ಒನ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಟಿ ಟು ಬೈ ಟಿ ಒನ್ ಸ್ಕ್ವೇರ್. ನಾವು ಉಲ್ಟಾ ಬರ್ಕೊಂಡಿದ್ದೀನಿ, ಟಿ ಟು ವ್ಯಾಲ್ಯೂ ಎಷ್ಟು, 165. 165 divided by 1 whole square, that is 165 whole square. So r2 beku akade shift maadkoantini, r2 cube r1 cube 165 whole square. So r2 age uliskonda cube akade tagonodre enu ukolutte, r1 ukolutte 165. 165 again value nagutte 165 whole to the power of 2/3. So ee problem nen solve madadu, 165 ಇದೆ ಅಂದ್ರೆ ಇಲ್ಲಿ ಸ್ಕ್ವೇರ್ ಮತ್ತೆ 1/3 ಅಂದ್ರೆ ಕ್ಯೂಬ್ ರೂಟ್. ಫಸ್ಟ್ ಕ್ಯೂಬ್ ರೂಟ್ ನ ತಗೋತೀನಿ. ಕ್ಯೂಬ್ ರೂಟ್ ನ ತಗೋಬೇಕಾದ್ರೆ ಅಬ್ಸರ್ವ್ ಮಾಡಿ, 5 ಅಂತ ತಗೊಂಡ್ವಿ ಅಂದ್ರೆ 5 × 5 = 25, 25 × 5 = 125 ಆಗುತ್ತೆ. 6 ಅಂತ ತಗೊಂಡ್ವಿ ಅಂತಂದ್ರೆ 6 × 6 = 36, 36 × 6 ಅಂತಂದ್ರೆ 165 ಗಿಂತ ಜಾಸ್ತಿ ಆಗುತ್ತೆ. ದೆನ್ ದ ವ್ಯಾಲ್ಯೂ ಇಸ್ ಇನ್ ಬಿಟ್ವೀನ್ 5 and 6. ಸೊ ಆಲ್ಮೋಸ್ಟ್ ಇಟ್ಸ್ ವ್ಯಾಲ್ಯೂ ಇಸ್ 5.48 ಬರುತ್ತೆ. ಸೊ ಕ್ಯೂಬ್ ರೂಟ್ ಆಫ್ 165 ತಗೊಂಡ್ರೆ ಎಷ್ಟು ಬರುತ್ತೆ, 5.5. ಸೊ 5.5 whole square ಮಾಡಿದ್ವಿ ಅಂತಂದ್ರೆ ಇಟ್ಸ್ ವ್ಯಾಲ್ಯೂ ಇಸ್ ಇನ್ ಬಿಟ್ವೀನ್ 25 and 36. ಯಾಕೆ ಅಂತಂದ್ರೆ 5 × 5 = 25, ಅದೇ 6 × 6 = 36, ದಟ್ ಇಸ್ ನಥಿಂಗ್ ಬಟ್ ಇನ್ ಬಿಟ್ವೀನ್ ಅಂದ್ರೆ ಎಷ್ಟು ಬರುತ್ತೆ, 30. ದೇರ್ಫೋರ್ ಇಟ್ಸ್ ವ್ಯಾಲ್ಯೂ ಬಿಕಮ್ಸ್ 30 R1. ಸೊ ಫೈನಲ್ ಆನ್ಸರ್ ಬರೀತೀನಿ, ಆರ್ ಟು ಅಂದ್ರೆ ರೇಡಿಯಸ್ ಆಫ್ ನೆಪ್ಚೂನ್ ಇಸ್ 30 times. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಪ್ರಾಕ್ಸಿಮೇಟ್ಲಿ ಬರೀತಾ ಇದ್ದೀನಿ, ನಾಟ್ ಎಕ್ಸಾಕ್ಟ್ಲಿ, 30 times ಆಫ್ ರೇಡಿಯಸ್ ಆಫ್ ಅರ್ಥ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾದ ಏನು ಅಂದ್ರೆ, ನೆಪ್ಚೂನ್ ರೇಡಿಯಸ್ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಅರ್ಥ್ನ ರೇಡಿಯಸ್ ಎಷ್ಟು ಅಂತ ಗೊತ್ತು. ಟೋಟಲ್ ಸರ್ಕಂಫರೆನ್ಸ್ ಆಫ್ ಅರ್ಥ್ ಎಷ್ಟು, 12,800 km. ಅಂದ್ರೆ ರೇಡಿಯಸ್ ಎಷ್ಟು ಬರುತ್ತೆ, 6,400 km. ಸೊ 30 × 6,400 km ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ರೇಡಿಯಸ್ ಆಫ್ ನೆಪ್ಚೂನ್. ಸೊ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಆಫ್ ಅರ್ಥ್ ನೀವು ನೆನ್ಪಿಟ್ಕೊಳ್ಳಬೇಕಾಗುತ್ತೆ. ಸೊ ಅದು ನೆನ್ಪಿಟ್ಕೊಂಡ್ರೆ ಕೆಲವು ಟೈಮ್ಸ್ ಕಾನ್ಸೆಪ್ಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಪ್ಲೈ ಮಾಡಿ ಆನ್ಸರ್ಸ್ ಮಾಡ್ತಾ ಹೋಗುತ್ತೆ. ಅರ್ಥ ಆಗಿದೆ ಪ್ರಾಬ್ಲಮ್? ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಇರುತ್ತೆ. ಏನು ಫಸ್ಟ್ ನಾವು ಡಿಸ್ಕಸ್ ಮಾಡಿದ್ದು, ಗ್ರಾವಿಟೇಷನ್ ಅಂದ್ರೆ ಏನು, ಸರ್ ಐಸಾಕ್ ನ್ಯೂಟನ್ ಗ್ರಾವಿಟೇಷನ್ ಕಾನ್ಸೆಪ್ಟ್ ನ ಯಾವಾಗ ಕೊಟ್ಟರು, ಯಾವ ಬೇಸಿಸ್ ಮೇಲೆ ಅವರು ಅನಲೈಸ್ ಮಾಡ್ತಾ ಬಂದರು, ಎಲ್ಲಿ ನಾವು ಅಪ್ಲೈ ಮಾಡ್ಬೋದು, ಸೊ ಪ್ಲಾನೆಟರಿ ಮೋಷನ್ಗೆ ಹೆಂಗೆ ಅಪ್ಲೈ ಮಾಡ್ಬೋದು, ಪ್ಲಾನೆಟರಿ ಮೋಷನ್ ಅಪ್ಲೈ ಮಾಡಬೇಕಾದ್ರೆ ಸೊ ಟೈಕೋ ಬ್ರೇನ್ ಆಸ್ಟ್ರೋನಾಮರ್ನ ಅನಾಲಿಸಿಸ್ನ ಡೇಟಾ ಅನಾಲಿಸಿಸ್ನ ತಗೊಂಡು ಕೆಪ್ಲರ್ಸ್ ಕೊಟ್ಟರು ಅಂತ ಫ್ರೀ ಇಂಪಾರ್ಟೆಂಟ್ ಲಾಸ್ನ ಡಿಸ್ಕಷನ್ ಮಾಡಿದ್ವಿ. ಸೊ ಫಸ್ಟ್ ಲಾ ಆಫ್ ಕೆಪ್ಲರ್ಸ್ ನಥಿಂಗ್ ಬಟ್ ಲಾ ಆಫ್ ಆರ್ಬಿಟ್, ಸೆಕೆಂಡ್ ಲಾ ಆಫ್ ಕೆಪ್ಲರ್ಸ್ ಇಸ್ ನೋನ್ ಆಸ್ ಲಾ ಆಫ್ ಏರಿಯಾ, ಅಂಡ್ ಥರ್ಡ್ ಲಾ ಆಫ್ ಕೆಪ್ಲರ್ಸ್ ಇಸ್ ನೋನ್ ಆಸ್ ಲಾ ಆಫ್ ಟೈಮ್ ಪೀರಿಯಡ್. ಸೊ ನಮ್ಮ ಮೂರು ಲಾನ ಸ್ಟೇಟ್ಮೆಂಟ್ನ ಇನ್ನೊಮ್ಮೆ ಹೇಳಿ ಎಂಡ್ ಅಪ್ ಮಾಡ್ತಾ ಬರ್ತದೆ. ಫಸ್ಟ್ ಲಾ ಏನ್ ಹೇಳುತ್ತೆ, ಆಲ್ ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಇನ್ ಅನ್ ಎಲಿಪ್ಟಿಕಲ್ ಆರ್ಬಿಟ್, ಆರ್ ಎಲಿಪ್ಟಿಕಲ್ ಪಾತ್ ಇನ್ ವಿಚ್ ಸನ್ ಅಟ್ 1 foci ಅಲ್ವಾ. ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಸ್ಪೀಡ್ ಆಫ್ ದ ಪ್ಲಾನೆಟ್ ಅರೌಂಡ್ ದ ಸನ್ ಈಸ್ ಮೆಷರ್ಡ್ ಬೈ, ಯಾವುದನ್ನು ಮೆಷರ್ ಮಾಡ್ತೀರಾ, ರೇಡಿಯಸ್ ವೆಕ್ಟಾರ್, ರೇಡಿಯಸ್ ವೆಕ್ಟಾರ್ ಡ್ರಾನ್ ಫ್ರಮ್ ಸನ್ ಟು ಪ್ಲಾನೆಟ್ ಸ್ವೀಪ್ಸ್ ಈಕ್ವಲ್ ಏರಿಯಾ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಲಾಸ್ಟ್ ಲಾ ಏನ್ ಹೇಳುತ್ತೆ ಅಂದ್ಮೇಲೆ ಸೆಕೆಂಡ್ ಲಾದಲ್ಲಿ ಏನೇನು ಕಂಡೀಷನ್ಸ್ ಇಟ್ಕೊಂಡಿದೆ ನೆನಪಿರಬೇಕು, ಇಟ್ ಗಿವ್ಸ್ ಲಾ ಆಫ್ ಕನ್ಸರ್ವೇಶನ್ ಆಫ್ ಎನರ್ಜಿ ಅಂಡ್ ಲಾ ಆಫ್ ಕನ್ಸರ್ವೇಶನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಸೊ ನಿಯರ್ ದ ಸನ್ ಆಫ್ ಎ ಪ್ಲಾನೆಟ್ ವೆಲಾಸಿಟಿ ಇಸ್ ಮ್ಯಾಕ್ಸಿಮಮ್ ಅಂಡ್ ಕೈನೆಟಿಕ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್. ಫಾರ್ ಅವೇ ಫ್ರಮ್ ದ ಸನ್ ವೆಲಾಸಿಟಿ ಇಸ್ ಮಿನಿಮಮ್, ಕೈನೆಟಿಕ್ ಎನರ್ಜಿ ಇಸ್ ಆಲ್ಸೋ ಮಿನಿಮಮ್. ಓಕೆ, ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ ಸನ್ ಟು ಪ್ಲಾನೆಟ್ ಇಸ್ ಟೇಕನ್ ಆಸ್ ಪೆರಿಲಿಯನ್ ಆರ್ ಪೆರಿಗಿ, ಅಂಡ್ ಫಾರ್ದೆಸ್ಟ್ ಡಿಸ್ಟೆನ್ಸ್ ಇಸ್ ಟೇಕನ್ ಆಸ್ ಅಪೋಗಿ ಆರ್ ಅಪೆಲಿಯನ್. ಥರ್ಡ್ ಲೈನ್ ಹೇಳುತ್ತೆ, ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್, ಲಾ ಆಫ್ ಟೈಮ್ ಪೀರಿಯಡ್ ಆರ್ ಲಾ ಆಫ್ ಪೀರಿಯಡ್.
square of the time period of a planet revolving around the sun is directly proportional to cube of the semi-major axis drawn from planet to sun. Clear? So this is the important laws which have to be kept in mind to study the planetary motion of planets around the sun. Okay, we will meet in the next class. Thank you.